ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಆರಾಧ್ಯ ಆಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಹಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರಿವತ್ತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಜಾತಕದ ಬಗ್ಗೆ ಮಾತಾಡಿದೆ ನಿನ್ನೆ ಕೂಡ ಸೊ ಇವತ್ತು ಮತ್ತೆ ಮಾತಾಡ್ತೇನೆ ಅದರ ಬಗ್ಗೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರದೇ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಗಳಿಂದ ಬಂದಿರುವಂಥದ್ದಾಗಿರುತ್ತದೆ ಆದ್ದರಿಂದ ಇದರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ಓಕೆ ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಶನಿ ಮಹಾರಾಜ ರೈಟ್ ಈಗ ಮಕರ ರಾಶಿಯಲ್ಲಿ ಶನಿ ಇದ್ದಾನೆ ಕುಂಭ ಕುಂಭರಾಶಿಗೆ ಪ್ರವೇಶ ಮಾಡಿದಂತಹ ಶನಿ ಆ ವಕ್ರಿಯಾಗಿ ಮಕರ ರಾಶಿಗೆ ಬಂದು ಈಗ ಮಾರ್ಗಿಯಾಗಿದ್ದಾನೆ ಇನ್ನು ಜನವರಿ ಹದಿನೇಳನೇ ತಾರೀಕಿಗೆ ಮತ್ತೆ ಕುಂಭ ರಾಶಿಗೆ ಆತ ಪ್ರವೇಶ ಮಾಡ್ತಾ ಇದ್ದಾನೆ ಪ್ರಸ್ತುತ ಮಕರ ರಾಶಿಯಲ್ಲಿ ಶನಿ ಹೋಗ್ತಾ ಇದ್ದಾನೆ ಭ್ರಮಣ ಮಾಡ್ತಾಯಿದ್ದಾನೆ ಕೆಲವರಿಗೆ ಒಳ್ಳೆಯದು ಕೆಲವರಿಗೆ ಕೆಟ್ಟದ್ದು ಅದೇನು ರಿಸಲ್ಟ್ ಬೇಕೋ ಅದನ್ನು ಆತ ಕೊಡ್ತಾ ಇದ್ದಾನೆ ವಿಶೇಷ ರೀತಿಯಲ್ಲಿ ಹೇಳಬೇಕಾದ್ರೆ ಅದರ ಜೊತೆಗೆ ಶನಿ ಮಹಾರಾಜ ರಾಶಿಗೆ ಬಂದ ನಂತರ ಯಾಕಂದರೆ ವಕ್ರಿಯಾಗಿ ಆತ ಮಕರ ರಾಶಿಗೆ ಬಂದಾಗ ಆಗಿನ ರಿಸಲ್ಟ್ ಬೇರೆ ಆನಂತರ ಶನಿ ಮಾರ್ಗಿಯಾಗಿ ಈಗ ಕುಂಭರಾಶಿಗೆ ಹೋದಾಗ ಅದರ ರಿಸಲ್ಟ್ ಬೇರೆ ಇರ್ತದೆ ಯಾಕಂದರೆ ಕುಂಭರಾಶಿ ಬಂದು ಶನಿಯ ಮೂಲ ತ್ರಿಕೋನ ರಾಶಿ ಬಹಳ ಪವರ್ಫುಲ್ ರಾಶಿ ಅದು ಶನಿಯ ಮೂಲ ತ್ರಿಕೋನ ರಾಶಿ ಶನಿ ಎಲ್ಲ ಎನರ್ಜಿಯನ್ನು ಅಲ್ಲಿಂದ ಪಡ್ಕೊಳ್ತಾನೆ ಅಂದರೆ ಕುಂಭರಾಶಿಯಿಂದ ಪಡ್ಕೊಳ್ತಾನೆ ಅದಕ್ಕೋಸ್ಕರ ಅದು ಬಹಳ ಇಂಪಾರ್ಟೆಂಟಾಗಿ ಕೆಲಸ ಮಾಡುವಂಥದ್ದಲ್ವ ವಿಶೇಷವಾಗಿ ಈ ಶನಿ ಯಾರ್ಯಾರಿಗೆ ಹೇಗೆ ಹೇಗೆ ಫಲ ಕೊಡ್ತಾನೆ ಎಂಬುದು ಒಂದು ವಿಶೇಷತೆ ಅಲ್ವಾ ಹೇಗೆ ಫಲ ಕೊಡ್ತಾನೆ ಅಥವಾ ಯಾವ ರೀತಿ ಫಲ ಕೊಡ್ತಾನೆ ನೋಡಿ ಶನಿಯ ಫಲಾಫಲಗಳನ್ನು ನಿರ್ಣಯ ಮಾಡಬೇಕಾದ್ರೆ ವಿಶೇಷವಾಗಿ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮ್ಮ ಜಾತಕದ ಮೂಲ ರೂಪದಲ್ಲಿ ಶನಿ ಎಲ್ಲಿದ್ದಾನೆ ಅದನ್ನು ಡಿಸೈಡ್ ಮಾಡಿಕೊಂಡು ಮತ್ತು ಗೋಚರದ ಶನಿಯನ್ನು ನೋಡಿಕೊಂಡು ನಾವು ಅಲ್ಲಿ ಪ್ರಿಡಿಕ್ಷನ್ ಮಾಡಬೇಕಾದಂತಹ ಅನಿವಾರ್ಯತೆ ಉಂಟು ಸೊ ಅದನ್ನು ಆ ರೀತಿಯಾಗಿ ಪ್ರಿಡಿಕ್ಷನ್ ಮಾಡಿದಾಗ ಅದು ಅಕ್ಯುರೇಟಾಗಿ ಬರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಒಂದು ವೇಳೆ ಹೀಗೆ ಕೂಡ ಮಾಡ್ಬೋದು ಈಗ ಇಂಥ ರಾಶಿಯಲ್ಲಿದ್ದಾನೆ ಇಂಥ ಭಾವದಲ್ಲಿದ್ದಾನೆ ಈ ರೀತಿ ಆತ ನಿಮಗೆ ತೊಂದರೆ ಕೊಡ್ತಾನೆ ಒಳ್ಳೇದು ಮಾಡ್ತೀನಿ ಕೆಟ್ಟ ಅದು ಹೇಳ್ಬೋದು ವಿಷಯ ಬೇರೆ ಬಟ್ ನ್ಯಾಟ್ರಲ್ ಚಾರ್ಟನ್ನು ನೋಡಿಕೊಂಡಾಗ ಅದರ ವಿಷಯಗಳು ಮತ್ತಷ್ಟು ಪರ್ಫೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತವೆ ಮತ್ತಷ್ಟು ಒಳ್ಳೆ ರೀತಿ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಮಾತಾಡ್ತೀನಿ ಈ ಬಗ್ಗೆ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಅದಕ್ಕಿನ್ನು ಮುಂಚೆ ಕರೆಯಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಎಲ್ಲಿಂದರಂತಲಿತ ಯಾರ್ ಬಗ್ಗೆ ತಿಳ್ಕೋಬೇಕಮ್ಮ ಕುಂಭರಾಶಿಗೆ ಶನಿ ಪ್ರವೇಶ ಮಾಡ್ತಾನೆ ಸೊ ಕುಂಭರಾಶಿಗೆ ಶನಿ ಪ್ರವೇಶ ಮಾಡಬೇಕಾದ್ರೆ ವಿಶೇಷ ರೀತಿಯಲ್ಲಿ ಸೊ ಏನು ಮಾಡ್ತಾನೆ ಆತ ಅಲ್ವಾ ಈಗ ಮೇಷ ಲಗ್ನದವರಿಗೆ ಕುಂಭರಾಶಿ ಎಲ್ಲಿ ಹನ್ನೊಂದೇ ಮನೆಯಲ್ಲಿ ಬಂದಿರ್ತದೆ ಅಲ್ಲಿಯೇ ಶನಿ ಭ್ರಮಣ ಆಗುತ್ತೆ ಸೊ ಏನು ಮಾಡಬಲ್ಲ ಆತ ಸೊ ಇದರ ಬಗ್ಗೆ ಸ್ವಲ್ಪ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಭಾಳ ಚೆನ್ನಾಗಿರುತ್ತೆ ಬಟ್ ಒಂದಂತೂ ನೆನ್ಪಿಟ್ಕೊಳ್ಳಿ ಯಾವಾಗ ಶನಿ ಮಹಾರಾಜನಿಂದ ತೊಂದರೆ ಬರಬಾರ್ದು ತೊಂದರೆ ಬೇಡ ಶನಿ ಮಹಾರಾಜ ಏನಿದ್ರೂ ಕೂಡ ಆತ ಅಷ್ಟಬನ್ ಮಾಡಿಸ್ತಾನೆ ತುಂಬಾ ಸ್ಟ್ರಗಲ್ ಮಾಡಿಸ್ತಾನೆ ತುಂಬ ಕಷ್ಟಪಡುವಂತೆ ಮಾಡ್ತಾನೆ ಬಟ್ ಈ ಮಹಾರಾಜ ಕಷ್ಟ ಕೊಡುವುದಕ್ಕಿಂತ ಮುಂಚೆಯೇ ನಾವೇ ಕಷ್ಟಪಟ್ಟು ಬಿಟ್ಟರೆ ರೈಟಾ ನಾವೇನೂ ಕಷ್ಟಪಟ್ಟು ಬಿಟ್ಟರೆ ಇತ್ತು ಒಳ್ಳೆ ರಿಸಲ್ಟ್ ಅಂತ ಬರ್ಬೋದು ರೈಟ್ ತಾನೆ ಓಕೆನಾ ಇದು ವಿಷಯ ಯಾವಾಗಲೂ ಕೂಡ ಸೊ ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನೀವು ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡಿದ್ರಿ ಅಂತ ಇಟ್ಕೊಳ್ಳಿ ನೀವು ತಣ್ಣೀರಿನ ಸ್ನಾನ ಮಾಡಿದ್ರಿ ಅಲ್ವಾ ನೀವು ಸ್ಯಾಕ್ರಿಫೈಸ್ ಮಾಡ್ಕೊಂಡ್ರಿ ಈಗ ನಿಮಗೆ ಚಳಿ ಆಗಿ ತಗೊಂಡು ಆದರೂ ಕೂಡ ತಣ್ಣೀರನ್ನ ಸ್ನಾನ ಮಾಡಿದ್ರಿ ನೀವು ಅದನ್ನು ಸ್ಯಾಕ್ರಿಫೈಸ್ ಮಾಡ್ಕೊಂಡ್ರಿ ಅಂತ ಇಟ್ಕೊಳ್ಳೋಣ ಅಲ್ಲಿ ಸ್ವಲ್ಪ ಕಷ್ಟ ಆಯಿತು ನಿಮ್ಗೆ ಈಗ ಆನಂತರ ಎಲ್ಲ ದೇವರಿಗೆ ಪೂಜೆ ಮಾಡಿದ್ರಿ ಒಂದಷ್ಟು ಮಂತ್ರಗಳನ್ನು ಜೋರಾಗಿ ಜಪ ಮಾಡಿದ್ರಿ ಎಲ್ಲ ರೀತಿಯಲ್ಲಿ ಕೂಡ ರೈಟ್ ತಾನೆ ಸೊ ಅಲ್ಲಿ ಒಂದಷ್ಟು ಸಾಕ್ರಿಫೈಸ್ ಮಾಡ್ಕೊಂಡ್ರಿ ನೀವು ಎಲ್ಲ ರೀತಿಯಲ್ಲಿ ಕೂಡ ರೈಟಾ ಓಕೆನಾ ಸೊ ಇದನ್ನು ಪ್ರತಿದಿನ ಫಾಲೋ ಮಾಡಿದಾಗ ಏನಾಗುತ್ತೆ ನೀವು ಒಂದಷ್ಟು ವಿಚಾರಗಳನ್ನು ಸಹಿಸ್ಕೊಂಡು ಇದ್ದೀರಿ ಅಂತ ಇದ್ದೀವಿ ಸಹನ್ ಮಾಡ್ತಾ ಇದ್ದೀರಿ ಅದನ್ನು ಸಹಿಸ್ಕೊಳ್ತಾ ಇದ್ರಿ ಸೊ ಇದನ್ನು ಪ್ರತಿನಿತ್ಯ ಮಾಡಿದಾಗ ಏನಾಗುತ್ತೆ ಎಲ್ಲೊಂದು ಕಡೆ ಶನಿ ಮಹಾರಾಜನಿಂದ ಬರತಕ್ಕಂತಹ ಒಂದಷ್ಟು ದೋಷಗಳು ಅಲ್ಲಿ ನಿವಾರಣೆ ಆಗಲಿ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಇವತ್ತು ಸಂಪತ್ತು ಬೇಕು ಅಂದಾಗ ನಿಮಗೆ ಅಗಣಿತವಾದ ಸಂಪತ್ತು ಬೇಕು ಅಂದಾಗ ಅಲ್ಲಿ ಶನಿನೇ ಕೆಲಸ ಮಾಡಬೇಕು ಬೇರೆ ಯಾರಿಂದ ಕೂಡ ಆಗಲ್ಲ ಶನಿ ಮತ್ತು ರಾಹು ಕೊಡುವಂತಹ ಸಂಪತ್ತನ್ನು ಜಾತಕದ ಬೇರೆ ಯಾವುದೇ ಪ್ಲಾನೆಟ್ಸ್ ಕೊಡುವ ಸಾಧ್ಯತೆಗಳು ಇಲ್ಲವೇ ಇಲ್ಲ ಅಂತ ಹೇಳಿದ್ರೆ ಚಾನ್ಸ್ ಕೂಡ ಇಲ್ಲ ಅದು ಆಗೋದು ಕೂಡ ಇಲ್ಲ ಅದಕ್ಕೋಸ್ಕರ ಇವತ್ತು ಯಾರೆಲ್ಲ ಯಾರೆಲ್ಲ ತುಂಬಾ ಅಗರ್ಭ ಶ್ರೀಮಂತರಿದ್ದಾರೆ ಅವರೆಲ್ಲರೂ ಕೂಡ ಶನಿಯಿಂದನೇ ಎಲ್ಲವನ್ನು ಕೂಡ ಪಡ್ಕೊಂಡಿರ್ತಾರೆ ಈಗ ಈಗ ನೀವು ದುಬೈ ಅಂತ ಹೇಳಿ ಅಥವಾ ನೀವು ಯಾವುದು ಸೌದಿ ಅರೇಬಿಯಾ ದುಬೈ ಅಥವಾ ವಿದೇಶಗಳು ಏನೇ ಇದ್ದು ಕೂಡ ಅರಬ್ ಕಂಟ್ರಿ ಅಂತ ಹೇಳಿ ಸೊ ಅವರೆಲ್ಲ ಯಾವ ರೀತಿ ಈಗ ಅಷ್ಟು ರಿಚನ್ನು ಅನುಭವಿಸ್ತದೆ ಯಾಕಂದರೆ ಅವರಿಗೆ ಪೆಟ್ರೋಲಿಯಂ ಸಿಗ್ತಾ ಉಂಟು ಅಲ್ವಾ ಆ ಪೆಟ್ರೋಲಿಯಂ ಉತ್ಪನ್ನ ಅದು ರಿಲೇಟೆಡ್ ಟು ಶನಿಗೆ ಸಂಬಂಧಪಟ್ಟ ಅದರ ಮುಖಾಂತರ ಅವರು ಏನು ಮಾಡ್ತಾರೆ ಒಂದು ಒಳ್ಳೆಯ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ರೈಟ್ ತಾನೇ ಅದೇ ರೀತಿ ಮಿತ್ತಲ್ಲಿರ್ಬೋದು ಅಲ್ವಾ ಅನಂತರ ಅಂಬಾನಿ ಮಿತ್ತಲ್ ಯಾರೇ ಇರ್ಬೋದು ಅದು ಶನಿಯ ಮುಖಾಂತರವೇ ಅವರೆಲ್ಲರೂ ಕೂಡ ಆ ಎಣ್ಣೆಯ ಮುಖಾಂತರ ಸ್ಟೀಲ್ನ ಮುಖಾಂತರ ಕಬ್ಬಿಣದ ಮುಖಾಂತರ ಅವರೆಲ್ಲರೂ ಕೂಡ ಅಗರ್ಭ ಶ್ರೀಮಂತರಾಗಿರುವಂಥದ್ದಲ್ವ ಹಾಗಾದರೆ ಶನಿಯನ್ನು ಚೆನ್ನಾಗಿಟ್ಕೊಂಡಾಗ ಖಂಡಿತ ಶನಿ ನಿಮಗೆ ಅದು ಒಳ್ಳೆಯ ಫಲವನ್ನು ಕೊಡಬಲ್ಲ ಅದರ ಅರ್ಥ ಏನಂದರೆ ಆತ ತುಂಬಾ ನಿಮಗೆ ಅಬಂಡೆನ್ಸನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಬಟ್ ಅಷ್ಟೇ ನೀವು ಶನಿಯ ಥರ ಆಗಬೇಕಾಗುತ್ತೆ ಅಷ್ಟೇ ನೀವು ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾಗುತ್ತೆ ಅಷ್ಟೇ ನೀವು ತೊಂದರೆಗಳನ್ನು ಕೆಲವೊಮ್ಮೆ ಫೇಸ್ ಮಾಡಬೇಕಾಗುತ್ತೆ ಎಲ್ಲ ರೀತಿಯಲ್ಲಿ ಸಹಿಸ್ಕೊಳ್ಬೇಕಾಗುತ್ತೆ ಸಹಿಸಿಕೊಂಡ ನಂತರನೇ ಏನಾಗುತ್ತೆ ಶನಿಯಿಂದ ಒಂದು ಒಳ್ಳೆಯ ಫಲ ಬರಲಿಕ್ಕೆ ಶುರುವಾಗುತ್ತೆ ನಿಮಗೆ ಪರವಾಗಿಲ್ಲ ಅದನ್ನು ಸ್ಟಾರ್ಟ್ ಎಲ್ಲಿಂದ ಮಾಡಬೇಕು ಬೆಳಿಗ್ಗೆ ಎದ್ದು ತಣ್ಣೀರು ಸ್ನಾನ ಮಾಡೋದ್ರಿಂದ ಸ್ಟಾರ್ಟ್ ಮಾಡಬೇಕು ಬೆಳಿಗ್ಗೆ ತಣ್ಣೀರು ಸ್ನಾನ ಮಾಡಿದ್ರಿ ಸ್ಯಾಕ್ರಿಫೈಸ್ ಆಯಿತು ಆನಂದ್ರೆ ಒಂದಷ್ಟು ಮಂತ್ರ ಜಪ ಅದು ಎಲ್ಲ ಮಾಡಿದ್ರಿ ತುಂಬಾ ನೆಲದಲ್ಲಿ ಕೂತ್ಕೊಂಡು ಮಾಡಿದ್ರಿ ಜಪ ರೈಟಾ ಎಲ್ಲೋ ಮೈಕಾಯಿ ನೋವು ಆಗ್ತಾ ಉಂಟು ಆದರೂ ನೀವು ಹೇಳಲಿಲ್ಲ ಅದು ಅದನ್ನೆಲ್ಲವನ್ನು ಕೂಡ ಸಹಿಸಿಕೊಂಡ್ರಿ ಅಂದಾಗ ಖಂಡಿತ ಮುಂದಿನ ದಿನಗಳು ಆಶಾದಾಯಕ ಅಂತಲೇ ಅರ್ಥ ಮುಂದಿನ ದಿನಗಳಲ್ಲಿ ನೀವು ಬಹಳ ಒಳ್ಳೆ ರಿಸಲ್ಟ್ ಪಡಿತೀರಿ ಅಂತಲೇ ಒಂದು ಇಂಡಿಕೇಶನ್ ಇರ್ತದೆ ಸೊ ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಅದಕ್ಕೋಸ್ಕರ ಇವತ್ತು ಯಾರೆಲ್ಲ ಶನಿಯ ತೊಂದರೆ ಶನಿಯ ತೊಂದರೆ ಅಂತ ಇರ್ತಾರೆ ಆ್ಯಕ್ಚುಲಿ ಶನಿಯ ತೊಂದರೆ ಅಲ್ಲ ಅದು ನಮ್ಮದೇ ತೊಂದರೆ ಯಾಕಂದ್ರೆ ನಾವೇ ಸರಿ ಇರಲ್ಲ ನಾವೇ ಎಲ್ಲೊಂದು ಕಡೆ ಡಿಸ್ಟರ್ಬೆನ್ಸ್ ಅಲ್ವಾ ನಮ್ಮ ನಮಗೇನೆ ಬೆಳಿಗ್ಗೆ ಏಳಲಿಕ್ಕೆ ಏ ಅಲ್ವಾ ಹೇಳುವುದೇ ಎಂಟು ಗಂಟೆಗೆ ಅಲ್ವಾ ಏಳು ಗಂಟೆಗೆ ಎಂಟು ಗಂಟೆಗೆ ಒಂಬತ್ತು ಗಂಟೆಗೆ ಅಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳಬೇಕು ಅದು ಆಗುವುದೇ ಇಲ್ಲ ನಮ್ಮ ಹತ್ರ ರೈಟ್ ಆನಂತರ ನಮಗೆ ಬಿಸಿ ನೀರು ಬೇಕು ಸ್ನಾನ ಮಾಡಲಿಕ್ಕೆ ಅಲ್ವಾ ಎಲ್ಲ ತಿನ್ನಲಿಕ್ಕೆ ಒಳ್ಳೊಳ್ಳೆ ತಿಂಡಿ ಎಲ್ಲ ಯಾವುದನ್ನು ಕೂಡ ಸ್ಯಾಕ್ರಿಫೈಸ್ ಮಾಡುವಂಥದ್ದು ಇರುವುದೇ ಇಲ್ಲ ಅದಕ್ಕೋಸ್ಕರ ಏನಾಗುತ್ತೆ ಯಾವಾಗ ಕಷ್ಟದ ಕಷ್ಟದ ಹಿನ್ನೆಲೆ ಇಲ್ಲ ಅಂದಾಗ ಸುಖ ನಿಮಗೆ ಮುನ್ನಲೆಗೆ ಬರುವುದಿಲ್ಲ ಕಷ್ಟನೇ ಗೊತ್ತಿಲ್ಲ ಸುಖ ಗೊತ್ತಾಗುವುದಿಲ್ಲ ಏನು ಅಂತ ಅಲ್ವಾ ಕತ್ತಲೇ ಇಲ್ಲದೆ ಹಗಲಿನ ಒಂದು ಮಹತ್ವ ಕೂಡ ನಮಗೆ ಗೊತ್ತಾಗಲಿಕ್ಕೆ ಸಾಧ್ಯನೇ ಇಲ್ಲ ಕತ್ತಲಿರುವುದಂದ್ರೆ ಹಗಲಿಗೆ ಮಹತ್ವ ಕತ್ತಲಿಲ್ಲ ಅಂದರೆ ಹಗಲಿನ ಮಹತ್ವನೇ ಇರುವುದಿಲ್ಲ ಅಂತ ಹೇಳ್ತೇನೆ ಓ ಈ ಒಂದು ಪರಿಚಯ ಅಲ್ವಾ ಅದಕ್ಕೇ ರಾಮ ಇದ್ದಾಗ ರಾವಣ ಕೂಡ ಇದ್ದ ಕೃಷ್ಣ ಇದ್ದಾಗ ಕಂಸ ಕೂಡ ಇದ್ದ ಯಾಕಂದ್ರೆ ಅವ್ರಿಗೆ ಅಲ್ಲಿ ಕೆಟ್ಟದುಂಟು ಅಂದಾಗ ಒಳ್ಳೆತನ ಅಲ್ಲಿ ಏನುಂಟು ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆತನ ಏನುಂಟು ಅದು ಬಹಳ ಬಹಳ ವಿಶೇಷ ರೀತಿಯಲ್ಲಿ ನಮಗೆ ಕಂಡು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಟ್ಟದ್ದು ಇಲ್ಲ ಅಂದರೆ ಒಳ್ಳೆಯದು ಕೂಡ ಗೊತ್ತಾಗಲ್ಲ ಏನು ಅಂತ ಅದಕ್ಕೋಸ್ಕರ ಈ ಪರಿಸ್ಥಿತಿಯಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಎಲ್ಲರೂ ಕೂಡ ಅದಕ್ಕೋಸ್ಕರ ಕಷ್ಟದ ಹಿನ್ನೆಲೆಯಲ್ಲಿ ಸುಖ ಮುನ್ನಲೆಗೆ ಬರುತ್ತೆ ರೈಟಾ ಕಷ್ಟ ಇದ್ರೇನೆ ಸುಖದ ಅನುಭವ ಕಷ್ಟನೇ ಗೊತ್ತಿಲ್ಲ ಸುಖದ ಅನುಭವ ಆಗಲ್ಲ ಅದಕ್ಕೋಸ್ಕರ ನೀವು ಬೆಳಿಗ್ಗೆ ಬೆಳಗ್ಗೆ ಇಂಥ ಕಷ್ಟಗಳನ್ನೇ ಪಟ್ಕೊಂಡು ಬಂದ್ರಿ ಸ್ಯಾಕ್ರಿಫೈಸ್ ಮಾಡ್ಕೊಂಡ್ರಿ ನಿಮ್ಮನ್ನು ನೀವೇ ಸಹಿಸಿಕೊಂಡ್ರಿ ಅಂತ ಇಟ್ಕೊಳ್ಳೋಣ ಆಗ ನಿಮಗೆ ಆ ದಿನ ಅಂತೂ ಚೆನ್ನಾಗಿ ಹೋಗ್ಬೋದು ಮುಂದಿನ ದಿನಗಳು ಕೂಡ ಆಶಾದಾಯಕ ಅದರ ಜೊತೆಗೆ ನಿಮಗೆ ಏನು ಶನಿ ಮಹಾರಾಜನಿಂದ ಬಹಳಷ್ಟು ಸಮಸ್ಯೆಗಳು ಬರಬೇಕು ಅದು ಸಮಸ್ಯೆಗಳು ನಿಮಗೆ ಬರುವ ಸಾಧ್ಯತೆಗಳು ತೀರಾ ತೀರಾ ಕಡಿಮೆ ಆಗಿಬಿಡ್ತವೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಾ ನಮಸ್ತೆ ಮೇಡಂ ನಮಸ್ತೆ ಸರ್ ನಮಸ್ತೆ ನಾನು ಮರವಂತೆಯಿಂದ ಮಾತಾಡೋದು ಸರ್ ಹಾಂ ಹೇಳಿಮ್ಮ ಅದೇ ಈಗ ಫೋನ್ ಕಟ್ಟೆ ಸರ್ ಫಸ್ಟ್ ಮಾಡುವಾಗ ಸೊ ಏನಮ್ಮ ಹೇಳಿ ತಾಯಿ ಮಾತಾಡ್ತಾ ಹೋಗಿಮ್ಮ ನನ್ನ ಮೊಮ್ಮಗ ಬಗ್ಗೆ ಕೇಳಲಿಕ್ಕಿತ್ತು ಸರ್ ಏನು ಕೇಳಬೇಕಮ್ಮ ಮೊಮ್ಮಗ ಹೇಳಿ ಅವ್ಳದ್ದು ಡೇಟ್ ಬರ್ತಲ್ಲ ಹೇಳಿದೆ ಸರ ಅದು ಏನು ಆಗ್ಬೇಕಮ್ಮ ಅದನ್ನ ಹೇಳಿ ಅವಳಿಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಸರ್ ಯಾವಾಗಲೂ ಜ್ವರ ಬರ್ತಾ ಇರೋದು ತಿಂಗಳಲ್ಲಿ ಒಂದ್ ಎರಡು ಮೂರು ಸಲ ಜ್ವರ ಬರೆಸ್ತಾರೆ ಆ ಜ್ವರ ಬಂದ್ರೆ ಒಂದು ವಾರ ತನಕ ಇರತ್ತೆ ಮತ್ತೆ ಮೆಡಿಸಿನ್ ಎಲ್ಲ ಕೊಟ್ಟಾಗ ಸ್ವಲ್ಪ ಕಡಿಮೆ ಆಗುತ್ತೆ ಸರಿ ಮಾ ಡೇಟ್ ಆಫ್ ಬರ್ತೀಲ್ಮ್ಮ ಮೂವತ್ತು ಏಳು ಹತ್ತೊಂಬತ್ತು ಮೂವತ್ತು ಏಳು ಹತ್ತೊಂಬತ್ತು ಹತ್ತೊಂಬತ್ತು ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತು ಅದು ಪೂರ್ತಿ ಹೇಳಬೇಕು ತಾನೆ ಸಮಯ ಹೇಳಿಮ್ಮ

ಓಕೆ ಮೊತ್ತ ಮೊದಲ ನಾನು ಹೇಳೋದು ಇಷ್ಟ ಟೈಮ್ ಅವರ ಮನೆ ಸರಿ ಮಾಡ್ಕೊಳ್ಬೇಕಂತ ಓಕೆ ಎಲ್ಲಿ ಮನೆ ಉಂಟಮ್ಮ ಆ ಮನೆಯನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಲಿಕ್ಕೆ ಹೇಳಿ ಎಲ್ಲಾದರೂ ಕೂಡ ರೈಟ್ ಅಥವಾ ಇದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಆ ಮಗುವಿಗೆ ಯಾವತ್ತಿದ್ರೂ ಕೂಡ ಈ ರೆಡ್ ಕಲರ್ ಪಿಂಕ್ ಕಲರ್ನ ಯಾವುದೇ ಬಟ್ಟೆಗಳನ್ನು ಕೊಡೋದಾಗಲಿ ಅಥವಾ ಬೆಡ್ಶೀಟ್ ಹಾಕೋದಾಗಲಿ ಬೇಕಾಗಿಲ್ಲ ಬ್ಲೂ ಕಲರನ್ನು ಯೂಸ್ ಹೇಳಿ ಕ್ರೀಮ್ ಕಲರ್ನ ಯೂಸ್ ಹೇಳಿ ಇದು ಬಹಳ ಚೆನ್ನಾಗಿ ಅವ್ರಿಗೆ ವರ್ಕ್ ಆಗುತ್ತೆ ಆನಂತರ ಏನು ಮಾಡಬೇಕು ಪ್ರತಿದಿನ ತೊಗೋರು ಬೆಳೆ ಒಂದು ಹಿಡಿ ತೊಗೋರು ಬೆಳೆ ಇಟ್ಕೊಂಡು ಅದಕ್ಕೆ ನಿವಾಳಿಸಿ ತೆಗೆದು ಅದನ್ನು ಹೊರಗಡೆ ಹಾಕಬೇಕಮ್ಮ ಇದು ಯಾವಾಗ ಯಾವಾಗ ಜ್ವರ ಬಂತೋ ಅವಾಗೆಲ್ಲ ಮಾಡಬೇಕು ಆನಂತರ ಈಗ ಕೂಡ ಅವರಿಗೆ ಮಾಡಿದರೆ ಒಳ್ಳೆ ಫಲವನ್ನು ಅವರು ಅನುಭವಿಸ್ತಾರೆ ನಲವತ್ತೆಂಟು ದಿನಗಳ ಅವರಿಗೆ ಇದನ್ನ ಮಾಡಬೇಕಮ್ಮ ಇದರ ಮುಖಾಂತರ ಅದೇನು ಪಿತ್ತ ಪ್ರಕೋಪ ಇದೆ ಅದು ಕಡಿಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆನಂತರ ಅವ್ರಿಗೆ ಮನೆಯಲ್ಲಿ ಏನಾದರೂ ರೆಡ್ ಕಲರ್ ಇದೆ ಯಾವುದೇ ಗೋಡೆಗೆ ಅದನ್ನು ತೆಗಿಬೇಕಾಗುತ್ತೆ ರೆಡ್ ಕಲರ್ ಬಲ್ಬು ರೀತಿಯಾದ್ರೆ ಅದನ್ನು ಕೂಡ ತೆಗಿಬೇಕಾಗುತ್ತೆ ಗಂಡ ಎಂತಿ ಜಗಳ ಮಾಡ್ತಿದ್ರೆ ಜಗಳವನ್ನು ಮಾಡಬಾರ್ದು ಅಂತ ಮಾಡಬಾರ್ದಂತ ಹೇಳಬೇಕಂದ್ರೆ ಮನೆಯಲ್ಲಿ ಅಶಾಂತಿ ಉಂಟು ಅಂತ ಮನೆಯಲ್ಲಿ ಅಶಾಂತಿ ಉಂಟು ಒಬ್ರಿಗೊಬ್ಬರಿಗೆ ಆಗ್ತಾ ಇಲ್ಲ ಎಲ್ಲೋ ಒಂದು ಕಡೆ ಯಾರು ಯಾ ಒಬ್ಬರು ಮಾತಾಡಿದ ಜಗಳ ಸ್ಟಾರ್ಟ್ ಆಗುತ್ತೆ ಅದು ಇಂಡಿಕೇಶನ್ ಡಮ್ಮ ಬೇಕಾದ್ರೆ ಕೇಳಿ ನೋಡಿ ರೈಟಾ ಅಥವಾ ಏನು ಏನ್ ಹೇಳಿ ಈಗಾದ್ರೆ ನೀವು ಸೊ ನಾನು ಹೇಳಿದಾಗೆ ಮಾಡುವ ಅದಕ್ಕಿಂತ ಮುಖ್ಯವಾಗಿರುವಂಥದ್ದು ತಂದೆ ತಾಯಿ ಓಕೆ ತಂದೆ ತಾಯಿ ಅಲ್ಲಿ ಏನು ಅವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಜಗಳ ಇದೆ ಸೊ ಅದನ್ನು ನಿಲ್ಲಿಸಬೇಕಾಗುತ್ತೆ ಅವರು ಮಗುವಿನ ಎದುರು ಯಾವುದನ್ನು ಹಾಗಿಲ್ಲ ಬಹಳ ಕೂಲ್ ಆಗಿರಬೇಕಾದ ಅನಿವಾರ್ಯತೆ ತುಂಡು ಅಷ್ಟು ಮಾಡಿದಾಗಲೇ ಮಗುವಿಗೆ ಆರೋಗ್ಯದಲ್ಲಿ ಅದೇನು ಸಮಸ್ಯೆ ಅದು ಬರಲ್ಲ ಇಲ್ಲಾಂದ್ರೆ ಆರೋಗ್ಯದಲ್ಲಿ ಇದು ಲೈಫ್ ಲೈಫ್ ಟೈಮ್ ಸಮೇತ ಆರೋಗ್ಯದಲ್ಲಿ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದಮ್ಮ ಈಗ ಬರೇ ನಾಲ್ಕು ವರ್ಷ ಈಗಾಗಲೇ ಫೌಂಡೇಶನ್ ಅನ್ನು ಸರಿ ಮಾಡ್ಕೊಳ್ಳಿ ಮುಂದಿನ ದಿನಗಳು ತುಂಬಾನೇ ಆಶಾದಾಯಕ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯದಾಗಲಿ ತಾಯಿ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ರೈಟಾ ಎಸ್ ಅಮ್ಮ ಒಳ್ಳೇದಾಗ್ಲಿ ಹೋಗಿ ಬನ್ನಿ ಓಕೆ ಸೊ ಈ ರೀತಿ ಅಲ್ವಾ ನಮ್ಮ ಮಗುವಿಗೆ ಜ್ವರ ಬರ್ತಾ ಉಂಟು ಸೊ ತೋ ಮನೆಯಲ್ಲಿ ತುಂಬಾ ಕಿರಿಕಿರಿದಾಗ ಇದೆಲ್ಲ ಆಗುವಂಥದ್ದು ವಿಶೇಷವಾಗಿ ಅಲ್ವಾ ನೋಡಿ ಯಾರಾದರೂ ಕೂಡ ಈಗ ನಿಮ್ಮ ಮಗುವಿಗೆ ಜ್ವರ ಬರ್ತಾ ಉಂಟು ವಿಶೇಷವಾಗಿ ನಾನು ಒಂದು ಟೆಕ್ನಿಕ್ ಹೇಳಿಕೊಡ್ತೇನೆ ದಯವಿಟ್ಟು ಅದನ್ನು ಫಾಲೋ ಮಾಡಿ ಈಗ ಮಕ್ಕಳು ಇರ್ತಾರೆ ಸಣ್ಣ ಮಕ್ಕಳು ಮನೆಯಲ್ಲಿ ಪಾಪ ರಾತ್ರಿ ಹೊತ್ತು ಜ್ವರ ಬರುತ್ತೆ ನಿಮಗೂ ಗೊತ್ತಾಗಲ್ಲ ಮದ್ದಿಗೆ ಎಲ್ಲಿಗೆ ಹೋಗೋದು ಅಲ್ಲ ರಾತ್ರಿ ಹೊತ್ತು ಡಾಕ್ಟರ್ ಯಾರು ಇರೋದು ಏನು ಮಾಡೋಕ್ಕಾಗಲ್ಲ ನೀವಿದ್ರೆ ಟ್ಯಾಬ್ಲೆಟನ್ನು ಕೊಟ್ಟುಬಿಡಿ ನಾನು ಹೇಳ್ತೀನಿ ಏನಂದರೆ ಯಾವಾಗ ಮಗುವಿಗೆ ಜ್ವರ ಬರುತ್ತೆ ಆಗ ತೊಗೋರು ಬೆಳೆಯಿಂದ ನಿವಾಳಿಸಿ ತೆಗೆಯೋದು ಅತ್ಯುತ್ತಮವಾದ ಪರಿಹಾರ ತೊಗೋರು ಬೆಳೆ ಒಂದು ಹಿಡಿ ತೊಗೋರುಬೇಳೆ ಅಲ್ವಾ ಕನ್ಯೂಸ್ ಮಾಡಿ ಇಷ್ಟು ತಗೊಳ್ಳೋದಲ್ಲ ಒಂದು ಹಿಡಿ ಪೂರ್ತಿ ಬೇಕು ಒಂದು ಹಿಡಿಗೆ ತೊಗೊರುಬೇಳೆಯನ್ನು ಇಟ್ಕೊಳ್ಬೇಕು ಮಗುವಿಗೆ ಏಳು ಸುತ್ತು ನಿವಾಳಿಸಬೇಕು ಇಡೀ ಬಾಡಿಗೆ ನಿವಾಳಿಸಿದ್ದು ಬಲೆ ಅದನ್ನು ಒಂದು ಕಾಗದಲ್ಲಿ ಕಟ್ಟಿಬೇಕಾ ದೂರ ಬಿಸಾಡಿ ನೀರಿಗೆ ಹಾಕಿ ನೀವು ಹಸುಗಳಿದ್ರೆ ಹಸುಗಳಿಗೆ ತಿನ್ನಿಸಿ ಹಾಕಿಗಳಿಗೆ ಹಾಕಿ ಪರವಾಗಿಲ್ಲ ಬಟ್ ಅಲ್ಲಿಂದಂತೂ ಹೋಗಬೇಕು ಅದು ಹೊರಗೆ ಓಕೆ ಇದು ಒಂದೇ ವಿಚಾರ ಇದನ್ನು ಯಾವುದೇ ಮಗುವಿಗೆ ಜ್ವರ ಬಂದರೂ ಕೂಡ ನೀವು ಮಾಡಿದರೆ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ಹಂಡ್ರೆಡ್ ಪರ್ಸೆಂಟ್ ಪ್ರೊಡ್ಯೂಸ್ ಮಾಡಿಯೇ ರೈಟ್ ತಾನೆ ಓಕೆನಾ ಆನಂತರ ಏನು ಮಾಡಬೇಕು ನೀವು ಮಗುವಿಗೆ ಅಲ್ಲಿ ರೆಡ್ ಕಲರ್ ಬಟ್ಟೆ ಇರ್ಬೋದು ಪಿಂಕ್ ಕಲರ್ ರೆಡ್ ಕಲರ್ ಅಂತ ಬಟ್ಟೆಯನ್ನೆಲ್ಲ ರಿಮೂವ್ ಮಾಡಿ ಬಟ್ಟೆ ಹಾಕುವ ಬಟ್ಟೆಯನ್ನು ಸಮೇತ ರಿಮೂವ್ ಮಾಡಿ ಅದಕ್ಕೆ ಕ್ರೀಮ್ ಕಲರ್ ಮತ್ತು ಬ್ಲೂ ಕಲರ್ ಬಟ್ಟೆಯನ್ನು ಧರಿಸ್ಲಿಕ್ಕೆ ಹೇಳಬೇಕು ಕ್ರೀಮ್ ಅಥವಾ ಬ್ಲೂ ಕಲರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅದರ ಜೊತೆಗೆ ಏನು ಮಾಡಬೇಕು ಮನೆಯಲ್ಲಿ ಎಲ್ಲಾದರೂ ರೆಡ್ ಕಲರ್ ಪೇಂಟ್ ಇದ್ದಾಗ ದಯವಿಟ್ಟು ಅದನ್ನು ರಿಮೂವ್ ಮಾಡಬೇಕು ಕೆಲವರಿಗೆಲ್ಲ ನೆಲ ರೆಡ್ ಕಲರ್ ಇರ್ತದೆ ಅಲ್ಲಿ ರೆಡ್ ಆಕ್ಸೈಡ್ ಹಾಕಿರ್ತಾರೆ ಅದು ಪರವಾಗಿಲ್ಲ ಬಟ್ ರೆಡ್ ಕಲರ್ ಗೋಡೆಗೆ ಏನಾದರೂ ಡಾರ್ಕ್ ಕಲರ್ ಪೇಂಟ್ ಕೊಟ್ಟುಬಿಟ್ಟಿದೆ ಅಂದಾಗ ಅದನ್ನು ರಿಮೂವ್ ಮಾಡಬೇಕು ಅನಿವಾರ್ಯತೆ ಆನಂತರ ರೆಡ್ ಕಲರ್ ಬಲ್ಬು ಈವನ್ ಅದು ದೇವರ ಕೋಣೆಯಲ್ಲಿ ಉರಿತಾ ಇದ್ರು ಕೂಡ ಅದನ್ನು ಆಫ್ ಮಾಡಬೇಕಾಗುತ್ತೆ ನೀವು ಆನಂತರ ಏನು ಮಾಡಬೇಕು ಮಗುವಿನ ಎರಡೂ ಬೆರಳು ಅಲ್ವಾ ಈ ಬೆರಳು ಅಲ್ವಾ ಈ ತೋರು ಬೆರಳಿಗೆ ಈ ಪಾರ್ಟಲ್ಲಿ ಮತ್ತೆ ಬಲಗೈಯ ತೋರು ಬೆರಳು ಎಡಗೈಯ್ಯ ತೋರ್ಬೆಳಿ ಈ ಪಾರ್ಟಿಗೆ ಗ್ರೀನ್ ಕಲರನ್ನು ಸ್ಕೆಚ್ ಮಾಡಬೇಕು ಗ್ರೀನ್ ಕಲರ್ ರೈಟ್ ನಿಮಗೆ ಗ್ರೀನ್ ಕಲರ್ ಸ್ಕೆಚ್ ಪೆನ್ ಸಿಗುತ್ತೆ ಗ್ರೀನ್ ಕಲರ್ ಸ್ಕೆಚ್ ಮಾಡಬೇಕು ಇಲ್ಲಿ ಮತ್ತು ಇಲ್ಲಿ ಸ್ಕೆಚ್ ಮಾಡಬೇಕು ಓಕೆ ಇದನ್ನು ಮಾಡಿದ ತಕ್ಷಣವೇ ವಿದಿನ್ ಹಾಫ್ ಆ್ಯನ್ ಅವರಲ್ಲಿ ಜ್ವರ ಇಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆನಾ ಅಥವಾ ಇದನ್ನು ಪ್ರತಿಯೊಬ್ಬರು ಕೂಡ ಖಂಡಿತ ಫಾಲೋ ಮಾಡಿ ನೋಡ್ಬೋದು ಸ್ಕೆಚ್ ಪೆನ್ ಅದರಲ್ಲೂ ಗ್ರೀನ್ ಕಲರ್ ಸ್ಕೆಚ್ ಪೆನ್ನನ್ನು ಇದು ಸಾಧಾರಣವಾಗಿ ಬರುತ್ತೆ ಅದು ಸ್ಕೆಚ್ ಅಲ್ಲ ಆ್ಯಡ್ ಜೆಲ್ ಅಂತ ಬರುತ್ತೆ ಅಂಥದ್ದೇ ಸಮಾನಾಂತರವಾಗಿ ಬೇರೆ ಕೂಡ ಬರುತ್ತೆ ಅಂತಹ ಜೆಲ್ ಪೆನ್ನನ್ನು ನೀವು ಮನೆಯಲ್ಲಿ ಇಟ್ಕೊಳ್ಳಿ ಅದರ ಮುಖಾಂತರ ಒಳ್ಳೆ ರೀತಿಯಲ್ಲಿ ಸ್ಕೆಚ್ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಈ ರೀತಿ ಸ್ಕೆಚ್ ಮಾಡಿದಾಗ ಮಗುವಿಗೆ ಒಂದು ಜ್ವರ ವಿದಿನ್ ಹಾಫ್ ಆ್ಯನ್ ಅವರಲ್ಲೇ ಕಡಿಮೆ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ ಸೊ ಬಾರಿ ಬಾರಿ ಜ್ವರ ಬರ್ತದೆ ಆ ನಂತರ ತಂದೆ ತಾಯಿ ಜಗಳ ಮಾಡ್ಕೊಳ್ಳೋದು ಅದಂತೂ ಖಂಡಿತ ಬೇಕಾಗಿಲ್ಲ ಮಗುವಿನ ಇದ್ದರೆ ಯಾಕಂದರೆ ಈಗೇನು ಕರೆ ಬಂತು ಅವ್ರ ಮನೆಯಲ್ಲಿ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ತುಂಬಾ ಅವರು ಒಬ್ರಿಗೊಬ್ರಿಗೆ ಇಲ್ಲ ಅಥವಾ ಅವರು ಏನೋ ಒಬ್ಬರು ಮಾತಾಡಿದಾಗ ಮತ್ತೊಬ್ಬರು ಬೊಬ್ಬಿಡಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಸೊ ಈ ಪರಿಸ್ಥಿತಿಯಲ್ಲಿ ಕೂಡ ಏನಾಗುತ್ತೆ ಮಗುವಿನ ಮೇಲೆ ಅದು ವ್ಯತಿರಿಕ್ತ ಪರಿಣಾಮವನ್ನು ಬೀರೇ ಬೀರುತ್ತೆ ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕಂತ ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಆಗಿ ನಿಮ್ಮ ಮನೆಯಲ್ಲಿ ಮಕ್ಕಳು ಸಣ್ಣ ಸಣ್ಣ ಮಕ್ಕಳಿಗೆ ತೊಂದರೆ ಬರ್ತಾ ಉಂಟು ಅದನ್ನು ನಿವಾರಣೆ ಮಾಡಲಿಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಆನಂತರ ಗ್ರೀನ್ ಕಲರ್ ಸ್ಕೆಚ್ ಮಾಡೋದು ಅದು ನೀವು ಕೂಡ ಮಾಡಿ ಬಹುದು ಏನು ತೊಂದರೆ ಈಗ ನಿಮಗೆ ಜ್ವರ ಬರ್ತಾ ಉಂಟು ಗ್ರೀನ್ ಕಲರ್ ಸ್ಕೆಚ್ ಮಾಡಿದಾಗ ಜ್ವರ ಕಡಿಮೆ ಆಗಲಿ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನು ನೋಡಿ ಅದು ಹೋದ ತಕ್ಷಣವೇ ಮತ್ತೆ ಹಾಕಬೇಕಾಗುತ್ತೆ ನೀವು ಹೋಯ್ತು ಈಗ ಗ್ರೀನ್ ಕಲರ್ ಅಂದರೆ ಮತ್ತೆ ಹಾಕಿ ಅದನ್ನು ಮಗುವಿಗೆ ಹಾಕಿ ಮತ್ತೆ ಅದನ್ನು ಮಲಗಿಸಬೇಕಾಗುತ್ತೆ ಸೊ ಈ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಭಾಳ ಒಳ್ಳೆಯ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಓಕೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ ಮೇಡಮ್ ಈಗ ಶನಿ ಮಹಾರಾಜನ ಬಗ್ಗೆ ಮಾತಾಡಿದೆ ನಾನು ಹೇಳಿದೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಬೇಕಾಗುತ್ತಲ್ವ ಒಂದು ವೇಳೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ಳಿ ಗೊತ್ತಿಲ್ಲ ಅಂದರೆ ಆತ ಕೆಲವೊಮ್ಮೆ ಕಷ್ಟ ಕೊಟ್ಟೇ ಕೊಡ್ತಾನೆ ಎಲ್ಲ ರೀತಿಯಲ್ಲಿ ಕೂಡ ರೈಟ್ ಸೊ ಅದನ್ನು ನೀವು ಸಹಿಸ್ಕೊಂಡು ಹೋದಾಗ ಏನಾಗುತ್ತೆ ಮುಂದಿನ ದಿನಗಳು ಬಹಳ ಆಶಾದಾಗಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾರಾದರೂ ಕೆಲವೊಂದು ವ್ಯಕ್ತಿಗಳು ನಲವತ್ತು ವರ್ಷದವರೆಗೂ ಕೂಡ ಕಷ್ಟಪಟ್ಟಿರ್ತಾರೆ ನಲವತ್ತು ವರ್ಷದವರೆಗೂ ಕೂಡ ಪಾಪ ಅವ್ರಿಗೆ ಎಜುಕೇಷನ್ಗೆ ತೊಂದರೆ ಮ ಅವರ ಒಂದು ಕೆಲಸದ ವಿಚಾರ ತೊಂದರೆ ಎಜುಕೇಷನ್ ತೊಂದರೆ ಮದುವೆ ಜೀವನ ತೊಂದರೆ ಮಕ್ಕಳ ವಿಚಾರ ಎಲ್ಲ ತೊಂದರೆ 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 ನಲವತ್ತನೇ ವಯಸ್ಸಿನವರಿಗೆ ಬಂದುಬಿಟ್ರಲ್ವಾ ಈಗ ಏನಾಗುತ್ತೆ ಸ್ಯಾಕ್ರಿಫೈಸ್ ಮಾಡಿಕೊಂಡು ಮುಂದಿನ ವರ್ಷಗಳು ನೋಡಿ ಬಹಳ ಆಶಾದಾಯಕವಾಗಿ ಹೋಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ಕೆಲವರೆಲ್ಲ ನಲವತ್ತು ವರ್ಷದವರಿಗೆ ವಿಪರೀತ ಸುಖ ಅನುಭವಿಸಿದ್ರೆ ನಲ್ವತ್ತರ ನಂತರ ಕಷ್ಟ ಕೂಡ ಪಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕೆಲವರೆಲ್ಲ ನಲವತ್ತನೇ ವಯಸ್ಸು ವರಿಗೆ ವಿಶೇಷವಾಗಿ ಕಷ್ಟನೇ ಅನುಭವಿಸಿದ್ರೆ ನಲವತ್ತರ ನಂತರದ ದಿನಗಳು ಬಹಳ ಆಶಾದಾಯಕವಾಗಿ ಹೋಗುವಂತ ಸಾಧ್ಯತೆಗಳು ತೀರಾ ತೀರ ಯಾಕಂದರೆ ಶನಿ ಏಜ್ ಆದಾಗೇ ಅಥವಾ ಒಳ್ಳೆ ಫಲವನ್ನು ಕೊಡಲಿಕ್ಕೆ ಶುರು ಮಾಡ್ತಾನೆ ಅಂತ ಒಂದು ಇಂಡಿಕೇಶನ್ ಇರುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದೆಲ್ಲ ವರ್ಕ್ ಆಗಲಿ ಶುರುವಾಗುತ್ತೆ ಅಲ್ವಾ ಈಗ ಎಣಿಸ್ಕೊಳ್ಳಿ ಮೇಷರಾಶಿಗೆ ಶನಿ ಮಹಾರಾಜ ಎಲ್ಲಿ ಬರ್ತಾನೆ ಈಗ ಲಾಭ ಸ್ಥಾನಕ್ಕೆ ಬರ್ತಾನೆ ಆ್ಯಕ್ಚುಲಿ ಪರವಾಗಿಲ್ಲ ಲಾಭ ಸ್ಥಾನಕ್ಕೆ ಬರುವುದು ಒಳ್ಳೆ ಲಕ್ಷಣವೇ ಬಟ್ ಅಲ್ಲಿ ಏನಾಗುತ್ತೆ ಲಾಭ ಸ್ಥಾನ ಅಲ್ಲಿ ಮೇಷ ಲಗ್ನಕ್ಕೆ ಶನಿ ಶನಿ ಮಹಾರಾಜ ಬಂದು ಆತ ಬಾಧಾಧಿಪತಿ ಬಾಧೆಯನ್ನು ಕ್ರಿಯೇಟ್ ಮಾಡ್ತಾನೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತಾನೆ ಬಾಧೆಯನ್ನು ವಿಶೇಷ ಕೊಡ್ತಾನೆ ಅಂತಲೇ ಇಂಡಿಕೇಶನ್ ಇದೆ ಶನಿ ಮಹಾರಾಜಿ ಎಲ್ಲಿರ್ತಾನೆ ಅಲ್ಲಿ ಪ್ರೆಷರ್ ಇರ್ತದೆ ಪ್ರೆಷರನ್ನು ಕ್ರಿಯೇಟ್ ಮಾಡ್ತಾನೆ ಅಲ್ವಾ ಈಗ ಮೇಷಲಗ್ನದವ್ರಿಗೆ ಮೇಷಲಗ್ ಈಗ ಶನಿ ಮಹಾರಾಜ ಎಲ್ಲಿ ಹೋಗ್ತಾ ಇದ್ದಾನೆ ಆತ ಮಕರ ರಾಶಿಯಲ್ಲಿ ಹೋಗ್ತಾ ಹಾಗಾದರೆ ಹಾಗಾದ್ರೆ ಮಕರ ರಾಶಿಯಲ್ಲಿ ಶನಿ ಹೋಗಬೇಕಾದ್ರೆ ಅಲ್ಲಿ ಏನಾಗುತ್ತೆ ಮಕರ ರಾಶಿಯಲ್ಲಿ ಹೋಗಬೇಕಾದ್ರೆ ನಿಮಗೆ ಈ ಸಮಯದಲ್ಲಿ ಕಾರ್ಯಕ್ಷೇತ್ರದಲ್ಲಿ ಪ್ರೆಷರನ್ನು ಉಂಟು ಮಾಡಿರ್ತಾನೆ ಕೆಲಸದ ವಿಚಾರದಲ್ಲಿ ಪ್ರೆಷರನ್ನು ಉಂಟು ಮಾಡಿರ್ತಾನೆ ಇನ್ನೇನು ಮಾಡಿರ್ತಾನೆ ಅಂತ ಖಂಡಿತ ಹೇಳ್ಕೊಡ್ತಾನೆ ಅದಕ್ಕೆ ಮುಂಚೆ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ಪ್ರಕಾಶ್ ಅಲ್ವಾ ಹೆಸರು ಓಕೆ ಹೇಳಿ ಸರ್ ಎಲ್ಲಿಂದ ಮಾತಾಡ್ತಿದ್ದೀರಾ ಎಲ್ಲಿಂದ ಸರ್ ನಿಮ್ಮ ಸ್ವರ ಕೇಳಿಸ್ತಾ ಇಲ್ಲ ಸರ್ ದಯವಿಟ್ಟು ನೆಟ್ವರ್ಕ್ ಇರೋ ಪ್ಲೇಸ್ಗೆ ಬಂದು ಸರ್ ಮಂಗಳೂರಿಂದ ಯಾರು ಯಾರ ಬಗ್ಗೆ ತಿಳ್ಕೋಬೇಕು ಸರ್ ಹೇಳಿ ಹೌದು ನಿಮ್ಮ ಹುಟ್ಟಿದ ದಿನ ಕೇಳಿ ಅಲ್ವಾ ಕರೆಕ್ಟ್ ಗೊತ್ತಿಲ್ಲ ಸರ್ ವರ್ಷ ವರ್ಷ ಈಗ ಈಗ ನಿಮ್ಮ ಕೆಲಸ ಕೆಲಸ ಮಾಡ್ತಾ ಇಲ್ವಾ ಅದಕ್ಕೆ ಕೆಲಸಕ್ಕೆ ಹೋಗ್ತಾ ಇರೋಕೆ ಈಗ ಏನ್ ತಿಳ್ಕೊಳ್ಬೇಕು ಸರ್ ಹೇಳಿಬಿಡಿ ನೀವೇ ಸರ್ ಎಲ್ಲಿ ಮಂಗಳೂರಿಂದಲ್ಲೋ ನಾಳೆ ಆದಿತ್ಯ ಅವ್ರ ದಿವಸ ಇರ್ತೀನಿ ಸರ್ ನಾನು ಓಕೆನಾ ಅಲ್ಲಿ ಬಂದು ಒಮ್ಮೆ ನನ್ನನ್ನು ಭೇಟಿ ಮಾಡಿ ಓಕೆನಾ ಪ್ರಕಾಶ್ ಅವರೇ ರೈಟಾ ಸೊ ಅಲ್ಲಿ ಬಂದು ಭೇಟಿ ಮಾಡಿ ನಾನು ನಿಮಗೆ ಆನ್ಸರ್ ಮಾಡಿ ಯಾಕಂದರೆ ಇಲ್ಲಿ ನೆಟ್ವರ್ಕ್ ಒಂದು ಪ್ರಾಬ್ಲಮ್ ಆಯಿತು ಆ ಹೆಸರನ್ನೊಂದು ಇಪ್ಪತ್ತೈದು ಬಾರಿ ಹೇಳಿದ್ದೀರಾ ಪ್ರಕಾಶ್ 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 ಅಂತ ಓಕೆನಾ ಆ ನಂತರ ಡೇಟ್ ಆಫ್ ಬರ್ತಂತೂ ನಿಮ್ಮಲ್ಲಿಲ್ಲ ಇದು ಪರಿಸ್ಥಿತಿ ಸೊ ಅಲ್ಲಿ ಬಂದಾಗ ಪ್ರಶ್ನೆಗೊಂಡ್ಲಿ ಹಾಕಿ ನಾನು ಆನ್ಸರ್ ಮಾಡ್ತೀನಿ ನಿಮಗೆ ಏನಿದೆ ಬಟ್ ಒಂದು ಮಾತಂದು ಹೇಳ್ತೇನೆ ನಿಮಗೆ ಏನು ಗೊತ್ತಾ ಲೈಫಲ್ಲಿ ವಿಶೇಷ ರೀತಿಯಲ್ಲಿ ಎಲ್ಲೊಂದು ಕಡೆ ಮೇಲ್ಗಡೆ ಹಾರಬೇಕಂತ ಆಸೆ ಮೇಲ್ಗಡೆ ಹೋಗಬೇಕಪ್ಪ ತುಂಬ ಮೇಲೆ ಹೋಗಬೇಕು ನಮಗೆ ಅಂತ ಆಸೆ ಅಷ್ಟು ಮೇಲ್ಗಡೆ ಹೋಗಬೇಕಾದ್ರೆ ಒಳಗಿಂದು ಖಾಲಿ ಮಾಡಬೇಕಾಗುತ್ತೆ ನಾವು ರೈಟ್ ಅದು ಒಳಗೆ ಏನೆಲ್ಲ ತುಂಬಿಸ್ಕೊಂಡಿದ್ದೀರಿ ಅದನ್ನು ಖಾಲಿ ಮಾಡಿದಾಗ ಮೇಲೆ ಹೋಗ್ಲಿಕ್ಕಾಗುತ್ತೆ ಅನ್ಯತೆ ಮೇಲೆ ಹೋಗ್ಲಿಕ್ಕೆ ಒಂದು ಬಿಡೋದಿಲ್ಲ ಅದಲ್ಲ ಅದರ ಅರ್ಥ ಲೈಫಲ್ಲಿ ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ಬಿಡುವುದೇ ಇಲ್ಲ ಅಂತೊಂಡು ಇಷ್ಟವರೆಗೆ ಕೂಡ ಬಿಟ್ಟಿಲ್ಲ ತಾನೇ ಪ್ರಕಾಶ್ ಅವರೇ ಕೆಲಸನೂ ಸರಿ ಇರಲ್ಲ ಹಣಕಾಸು ಸರಿ ಇರೋಲ್ಲ ಗೊತ್ತಿಲ್ಲ ಹೇಗೆ ಹೋಗಬೇಕಂತ ಯಾವ ಸರಿಯಾದ ಗೈಡೆನ್ಸ್ ಇಲ್ಲ ಮನೆಯಲ್ಲಿ ವಿಪರೀತ ಇರಿಟೇಷನ್ ಇರ್ತದೆ ಮನೆಯಲ್ಲಿ ತುಂಬಾ ತೊಂದರೆ ಇರ್ತದೆ ಯಾವುದೇ ವಾತಾವರಣದ ಆ ಒಂದು ಆ ಒಂದು ಒಳ್ಳೆ ವಾತಾವರಣವೇ ಮನೆಯಲ್ಲಿ ಇಲ್ಲ ಅಂತಲೇ ಇಂಡಿಕೇಶನ್ ರೈಟ್ ಗೊತ್ತಾಯ್ತಾ ಸರ್ ಅಥವಾ ಏನು ಮಾಡ್ತೀರಾ ಸೊ ಏನಮ್ಮ ಏನು ಸರ್ ಅವತ್ತು ಮಾಡಿ ಬೇಕಾದರೆ ನಾನು ಅದಕ್ಕೆ ಅಡ್ಡಿ ಅಂತೂ ಖಂಡಿತ ಅಲ್ಲ ಬಟ್ ಈಗ ನಲವತ್ತೈದರ ಸೀರೀಸಲ್ಲಿ ಬಹಳಷ್ಟು ತೊಂದರೆಗಳನ್ನು ನೀವು ಅನುಭವಿಸುವಂತ ಸಾಧ್ಯತೆ ಉಂಟು ನೋಡಿ ಸರ್ ನಿಮಗೆ ಒಂದು ಒಳ್ಳೆ ರೆಮಿಡಿ ಹೇಳಿಕೊಡ್ತೇನೆ ಅದನ್ನು ಫಾಲೋ ಮಾಡಿ ಓಕೆನಾ ಒಂದು ರೆಮಿಡಿ ಹೇಳಿಕೊಡ್ತೇನೆ ಒಂದು 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 ಪರಿಹಾರ ಹೇಳಿಕೊಡ್ತೇನೆ ಅದನ್ನು ಮಾಡ್ಕೊಳ್ಳಿಕ್ಕೆ ಪ್ರಯತ್ನಿ ಮಂಗಳೂರಲ್ಲಿ ಎಲ್ಲಿದ್ದೀರಾ ಹೇಳಿ ತೊಕ್ಕೊಟ್ಟು ಕುತ್ತಾರಲ್ಲಿದ್ದೀರಾ ಕುತ್ತಾರ ಅಂದ್ರೆ ಅದು ಕೊರಗಜ್ಜನ ಮೂಲ ಸ್ಥಾನದ ಹತ್ತಿರ ಆ ಓಕೆ ಈಗ ಕೊರಗಜ್ಜನ ಮೂಲ ಸ್ಥಾನದಲ್ಲಿ ಯಾವಾಗೆಲ್ಲ ಅಲ್ಲಿ ದರ್ಶನ ಆಗುತ್ತೆ ಅಥವಾ ಯಾವಾಗೆಲ್ಲ ಅಲ್ಲಿ ತುಂಬಾನೇ ಸಂಭ್ರಮ ಇರುತ್ತೆ ಅಂದ್ರೆ ಒಂದು ಹಬ್ಬದ ವಾತಾವರಣ ಯಾವಾಗ ಇರುತ್ತೆ ಅಲ್ಲಿ ಅಥವಾ ಡೈಲಿ ಹೋಗ್ಬೇಕು ಮತ್ತೆ ಅಲ್ಲಿ ಹತ್ತಿರ ಇರೋದಾದರೆ ಅಲ್ಲಿ ಹೋಗಿ ಏನು ಮಾಡಬೇಕಂದ್ರೆ ಅಲ್ಲಿ ನೋಡಿ ಅಲ್ಲಿ ಏನಾಗುತ್ತೆ ನೋಡಿ ಅಲ್ಲಿ ಡೈಲಿ ಇರುವುದು ಬೇರೆ ಬಟ್ ಅವರು ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಮ್ಮೆ ಆದರೂ ಕೂಡ ವಾರಕ್ಕೊಮ್ಮೆ ಆದರೂ ಏನಾದರೂ ಒಂದು ವಿಶೇಷತೆಗಳನ್ನ ಇಟ್ಕೊಂಡಿರ್ತಾರೆ ಅಲ್ಲಿ ಏನಿರ್ತದೆ ಅಂದರೆ ಈ ಬ್ಯಾಂಡ್ ಬಾಜ ಎಲ್ಲ ಇರ್ತದೆ ಓಕೆ ಬ್ಯಾಂಡ್ ಬಾಜ ಇರ್ತದೆ ಕುಣಿತ ಇರ್ತದೆ ದರ್ಶನ ಇರ್ತದೆ ಎಲ್ಲ ಇರ್ತದೆ ಓಕೆನಾ ಸೊ ಅಲ್ಲಿ ಹೋಗಿ ನಿಂತ್ಕೊಳ್ಬೇಕು ನೀವು ಅಲ್ಲಿ ಹೋಗಿ ನಿಂತ್ಕೊಂಡು ಅಜ್ಜನ ಹತ್ರ ಬೇಡ್ಕೊಳ್ಬೇಕು ಮತ್ತು ಅದನ್ನೆಲ್ಲ ಕೇಳಿಸ್ಕೊಳ್ಬೇಕು ಅಲ್ಲಿ ಏನೆಲ್ಲ ಬ್ಯಾಂಡ್ ಬಾಜ ಇರ್ತದೆ ಅದೆಲ್ಲ ಇರ್ತದೆ ಆ ಸೌಂಡ್ಗಳನ್ನು ಕೇಳಿಸ್ಕೊಳ್ಬೇಕು ನೀವು ಅದನ್ನು ಸೌಂಡನ್ನು ಕೇಳಿಸ್ಕೊಳ್ಬೇಕು ಇದನ್ನು ನೀವು ಪ್ರತಿ ಬಾರಿ ರಿಪೀಟ್ 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 ಮಾಡಿದಾಗ ಪ್ರಕಾಶ್ ಅವರೇ ನಿಮಗೆ ಲೈಫಲ್ಲಿ ಬಂದ ಒಂದಷ್ಟು ಸಮಸ್ಯೆಗಳು ಒಂದಷ್ಟು ತೊಂದರೆಗಳು ನಿವಾರಣೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅರ್ಥ ಆಯ್ತು ಆತ ತಾನೇ ಅಲ್ಲಿಗೆ ಹಾ ಈಗ ಗೊತ್ತಾಯ್ತು ಓಕೆ ಅದ ಅದು ಮಾಡಿದ ನಂತರ ಏನಾಗಿದೆ ನಿಮ್ಮ ಮನೆ ಚೇಂಜ್ ಆಗುತ್ತೆ ಒಳ್ಳೆ ಮನೆ ಸಿಗುತ್ತೆ ನಿಮಗೆ ಪರವಾಗಿಲ್ಲ ಯಾಕಂದ್ರೆ ಈಗ ಏನು ಮನೆ ಅನ್ನೋದು ಡೆಕೋರೇಟಿವ್ ಆಗಿ ಅಂತ ಖಂಡಿತ ಇಲ್ಲ ಒಂದು ಕತ್ತಲ ಕತ್ತಲ ಕೋಣೆ ಅದು ಎಲ್ಲ ರೀತಿಯಲ್ಲಿ ಕೂಡ ಅದಕ್ಕೆ ಕತ್ತಲೆಯಲ್ಲಿ ಸಿಕ್ಕಾಕೊಂಡಿರ್ತೀರಾ ಸೊ ನಾನು ಹೇಳಿದ ರೆಮಿಡಿಯನ್ನ ಮಾಡಿದಾಗ ಒಂದು ಒಳ್ಳೆ ಮನೆ ಸಿಗ್ಬೋದು ನಿಮಗೆ ಅದನ್ನ ಚೇಂಜ್ ಮಾಡಿ ನೀವು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ತೀರಾ ಪ್ರಕಾಶ್ ಅವರೇ ಕಾರ್ಯ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ರೈಟ್ ಶನಿ ಮಹಾರಾಜ ಎಲ್ಲಿರ್ತಾನೋ ಅಲ್ಲಿ ಪ್ರೆಷರ್ ಅನ್ನ ಕ್ರಿಯೇಟ್ ಮಾಡ್ತಾನೆ ಅಲ್ಲ ಒತ್ತಡವನ್ನು ಒತ್ತಡವನ್ನ ಹಾಕ್ತಾನ ಇಂಥದ್ದನ್ನ ಮಾಡು ಇಂಥದ್ದನ್ನ ಮಾಡು ಇಂಥದ್ದನ್ನು ಮಾಡು ಅಲ್ವಾ ಎಲ್ಲ ಒಂದು ತೊಂದರೆ ಕ್ರಿಯೇಟ್ ಮಾಡ್ತಾನೆ ಅಂತ ಇಂಡಿಕೇಶನ್ ಅದು ರೈಟ್ ಓಕೆ ಅದಕ್ಕೋಸ್ಕರ ಈ ಮೇಷ ವರಿಗೆ ಶನಿ ಹನ್ನೆಂಡ್ ಹನ್ನೊಂದೇ ಮನೆಯಲ್ಲಿ ಬಂದರೂ ಕೂಡ ಲಾಭ ಸ್ಥಾನಕ್ಕೆ ಬಂದರೂ ಕೂಡ ಆದ ಲಾಭಸ್ಥಾನಕ್ಕೆ ಸಂಬಂಧಪಟ್ಟಂತೆ ಪ್ರೆಷರನ್ನಂತೂ ಉಂಟು ಮಾಡುತ್ತೆ ಲಾಭಸ್ಥಾನ ಲಾಭಕ್ಕೆ ಸಂಬಂಧಪಟ್ಟಂತೆ ಸ್ಯಾಲ್ರಿಗೆ ಸಂಬಂಧಪಟ್ಟಂತೆ ಹಿರಿಯರಿಗೆ ಸಂಬಂಧಪಟ್ಟಂತೆ ಆಸ್ತಿಗೆ ಸಂಬಂಧಪಟ್ಟಂತೆ ಆನಂತರ ನಿಮ್ಮ ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಏನು ಆಗ್ಬೇಕು ಅದು ನಿಮ್ಮ ಇಚ್ಛೆಗಳು ಪೂರೈಕೆ ಆಗಬೇಕು ಅದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಇಲೆವೆಂತ್ ಹೌಸ್ ಕೆಲಸ ಮಾಡ್ತೆ ಹಾಗಾದರೆ ಇಲೆವೆಂತ್ ಹೌಸಲ್ಲಿ ಶನಿ ಮಹಾರಾಜ ಬಂದ್ಬಿಟ್ಟ ಹನ್ನೊಂದೇ ಮನೆ ಶನಿ ಮಹಾರಾಜ ಬಂದ್ಬಿಟ್ಟ ತೊಂದರೆ ಅಂತೂ ಪ್ರೆಷರ್ ಅಂತೂ ಕ್ರಿಯೇಟ್ ಮಾಡ್ತಾನೆ ರೈಟ್ ಆವತೋ ಈ ಅಲ್ಲಿ ನಿಮಗೆ ಹಿರಿಯರ ಸೇವೆ ಮಾಡುವಂಥದ್ದು ಅಕ್ಕ ಅಣ್ಣನ ಮಾತನ್ನು ಕೇಳುವಂಥದ್ದು ಎಲ್ಲ ರೀತಿಯಲ್ಲಿ ಕೂಡ ನೀವು ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು ಕೆಲವೊಮ್ಮೆ ಏನಾಗುತ್ತೆ ಮೇಷ ಲಗ್ನದವರಿಗೆ ಶನಿ ಮಹಾರಾಜ ಹನ್ನೊಂದೇ ಮನೆ ಬಂದರೆ ಸೊ ಸ್ಯಾಲ್ರಿ ಡಿಲೇ ಆಗಿ ಸಿಗ್ಬೋದು ಸ್ಯಾಲ್ರಿಯಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅವ್ರಿಗೆ ಎಷ್ಟೇ ಸಿಕ್ಕಿದ್ರು ಕೂಡ ಅದರಲ್ಲಿ ಒಂದು ಸಮಾಧಾನ ಅಂತೆಲ್ಲ ಈ ಪರಿಸ್ಥಿತಿಯನ್ನು ಕೂಡ ಅವರು ಎದುರಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಅವ್ರಿಗೆ ಹನ್ನೊಂದನೇ ಮನೆಯಲ್ಲಿ ಶನಿ ಬಂದಾಗ ರೈಟ್ ಅಷ್ಟೇ ಅಲ್ಲ ಶನಿ ಮಹಾರಾಜ ಬಂದಾಗ ಏನು ಮಾಡ್ತಾನೆ ಆತ ಆತನಿಗೆ ಮೂರು ದೃಷ್ಟಿ ಇದೆ ಶನಿ ಮಹಾರಾಜನಿಗೆ ಆತ ಏನು ಮಾಡ್ತಾನೆ ತನ್ನ ಮೊದಲನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾನೆ ಮೊದಲನೇ ಅಂದರೆ ಮೂರನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾನೆ ಅದೇ ರೀತಿ ಆತ ಏನು ಮಾಡ್ತಾನೆ ತನ್ನ ಏಳನೇ ದೃಷ್ಟಿಯಿಂದ ಆತನಿಗೆ ಮೂರು ದೃಷ್ಟಿ ಇದೆ ಮೂರನೇ ದೃಷ್ಟಿ ಏಳನೇ ದೃಷ್ಟಿ ಹತ್ತನೇ ದೃಷ್ಟಿ ಶನಿ ಮಹಾರಾಜ ಮೂರನೇ ದೃಷ್ಟಿಯಿಂದ ಲಗ್ನವನ್ನು ನೋಡ್ತಾನೆ ಆನಂತರ ಏಳನೇ ದೃಷ್ಟಿಯಿಂದ ಐದನೇ ಮನೆಯನ್ನು ನೋಡ್ತಾನೆ ಆನಂತರ ಹತ್ತನೇ ದೃಷ್ಟಿಯಿಂದ ಎಂಟನೇ ಮನೆಯನ್ನು ನೋಡ್ತಾನೆ ರೈಟ್ ಏಯ್ತ್ ಹೌಸನ್ನು ಅನ್ನು ಸೊ ಎಲ್ಲೆಲ್ಲ ನೋಡ್ತಾ ಇದ್ದಾನೆ ಶನಿ ಅಲ್ಲೆಲ್ಲ ಕೂಡ ನಿಮಗೆ ಪ್ರೆಷರನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡ್ತಾನೆ ಅದಕ್ಕೋಸ್ಕರ ಶನಿ ಮಹಾರಾಜ ಈಗ ಮೇಷ ಮೇಷಲಗ್ನದವರೆಗೆ ಶನಿ ಮಹಾರಾಜ ಲಾಭಸ್ಥಾನದಲ್ಲೂ ಬರ್ತಾನೆ ಅಲ್ವಾ ಮೊದಲೇ ಬಾದಾಧಿಪತಿ ಲಗ್ ಅಥವಾ ಲಾಭಸ್ಥಾನದಲ್ಲಿ ಇದ್ಕೊಂಡು ಮೂರನೇ ದೃಷ್ಟಿಯಿಂದ ಡೈರೆಕ್ಟ್ ಲಗ್ನವನ್ನು ನೋಡ್ತಾನೆ ಸೊ ಮೂರನೇ ದೃಷ್ಟಿಯಿಂದ ಲಗ್ನವನ್ನು ನೋಡಿದಾಗ ಏನಾಯ್ತು ಈಗ ನಿಮಗೆ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಆಗಿ ಸ್ಟಾರ್ಟ್ ಆಗುತ್ತೆ ಆರೋಗ್ಯದ ವಿಚಾರದಲ್ಲಿ ಸಮಸ್ಯೆಗಳನ್ನು ಅನುಭವಿಸ್ತೀರಾ ವಿಶೇಷ ರೀತಿಯಲ್ಲಿ ಅಲ್ಲಿ ಒತ್ತಡ ಉಂಟಾಗುತ್ತೆ ನಿನ್ನ ಆರೋಗ್ಯವನ್ನು ಸರಿಯಾಗಿಟ್ಕೋ ನಿನ್ನ ಆರೋಗ್ಯ ಸರಿ ಇಲ್ಲ ಅಲ್ವಾ ಅದಕ್ಕೇ ಬೆಳಿಗ್ಗೆ ಎದ್ದೇಳಿದವ ಈಗ ತಣ್ಣೀರು ಸ್ನಾನ ಮಾಡಬೇಕು ಅಥವಾ ವಾಕಿಂಗ್ ಮಾಡಿ ಜಾಗಿಂಗ್ ಎಲ್ಲ ಮಾಡಿದ ಜೊತೆಗೆ ತಣ್ಣೀರು ಸ್ನಾನ ಕೂಡ ಮಾಡಿ ಅದರ ಜೊತೆಗೆ ಏನಾಗುತ್ತೆ ಶನಿಯ ಈ ಒಂದು ತೊಂದರೆಗಳು ಕೂಡ ನಿವಾರಣೆ ಆಗ್ತವೆ ಅದರ ಜೊತೆಗೆ ನಿಮಗೆ ಅದೇನು ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರಬೇಕು ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳು ಬರಬೇಕು ಆ ತೊಂದರೆಗಳು ನಿಮಗೆ ಬಂದಾಗ ಏನಾಗುತ್ತೆ ಅದು ನಿವಾರಣೆ ಕೂಡ ಆಗಿಯೇ ಆಗುತ್ತೆ ಸೊ ಇದು ವಿಚಾರ ಅಂತ ಹೇಳ್ತೇನೆ ಹನ್ನೊಂದನೇ ಮನೆ ಶನಿ ಮಹಾರಾಜನಿಗೆ ಸಂಬಂಧಪಟ್ಟದ್ದು ಓಕೆನಾ ಇಲೆವೆಂತ್ ಹೌಸ್ನ ಶನಿ ಮಹಾರಾಜನಿಗೆ ಸಂಬಂಧಪಟ್ಟದ್ದು ಓಕೆ ಅದಕ್ಕೋಸ್ಕರ ನೀವು ಕುಣಿಯುವಂಥ ಅಗತ್ಯ ಇಲ್ಲ ಹನ್ನೊಂದನೇ ಮನೆ ಶನಿ ಅಷ್ಟು ಒಳ್ಳೇದು ಮಾಡ್ತೇನೆ ಇಷ್ಟ ನಾ ಅದು ಮಾಡ್ತಾನೆ ಹೌದು ಬಟ್ ಅದಕ್ಕೆ ಬೇಕಾಗಿ ನಾವು ಇದ್ದಾಗ ಅನ್ಯಥ ಪ್ರಾಬ್ಲಮ್ ಅಂತೂ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ತುಂಬ ಸುಲಭ ಅಂತ ಖಂಡಿತ ಅಲ್ಲ ಬಲೆ ಆತನ ಮೂಲತ್ರಿಕೋನ ರಾಶಿ ಬಟ್ ಶನಿ ಮಹಾರಾಜ ನಮ್ಮ ಲಗ್ನದವರಿಗೆ ಬಾಧಾಧಿಪತಿಯಾಗಿಯೇ ಬರುವಂಥದ್ದು ಬಾಧೆ ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಒಂದು ಒಂದೇದಾಗಿ ಮೂರನೇ ದೃಷ್ಟಿಯಿಂದ ಈ ಒಂದು ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಿದ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡಿದ ಅಲ್ವಾ ಅದರ ಜೊತೆಗೆ ಏನಾದರೂ ಹೊಸತಾಗಿ ಆರಂಭ ಮಾಡಬೇಕು ಅದಕ್ಕೆ ಡಿಸ್ಟರ್ಬೆನ್ಸ್ ಕೊಟ್ಟುಬಿಟ್ಟ ಏನಾದರೂ ಹೊಸ ಆರಂಭ ಮಾಡಲಿಕ್ಕೆ ಬಿಡುವುದಿಲ್ಲ ಅಥವಾ ಆರಂಭಿ ಆರಂಭಿ ಆರಂಭ ಮಾಡಲಿಕ್ಕೇ ಸಮಸ್ಯೆ ಅಲ್ವಾ ಆರಂಭಿಕ ರೀತಿಯಲ್ಲೇ ಸಮಸ್ಯೆಗಳನ್ನು ಆತ ಕ್ರಿಯೇಟ್ ಮಾಡ್ತಾನೆ ಜೊತೆಗೆ ಇನ್ಸಲ್ಟ್ ಮಾಡಿಸ್ತಾನೆ ಇರಿಟೇಟ್ ಮಾಡ್ತಾನೆ ಹತ್ತಿರದ ವ್ಯಕ್ತಿಗಳಿಂದಲೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ನಿಮ್ಮ ಜೊತೆ ಇರುವವರಿಂದಲೇ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಲಗ್ನದವರಿಗೆ ಈಗ ಎಣಿಸ್ಕೊಳ್ಳಿ ಬುಧ ದಶೆ ನಡೀತಾ ಅಂತ ಇಟ್ಕೊಳ್ಳೋಣ ಬುಧ ದಶೆ ನಡೆಯುವಾಗ ಏನಾಗುತ್ತೆ ಒಂದು ಬಿಸ್ನೆಸ್ ಮಾಡೋಣ ಅಲ್ವಾ ಏನಾದರೂ ಒಂದು ಬಿಸ್ನೆಸ್ ಮಾಡೋಣ ಒಂದು ವ್ಯವಹಾರ ಮಾಡೋಣ ಪಾರ್ಟ್ನರ್ಶಿಪ್ಪಲ್ಲಿ ಮಾಡೋಣ ಈ ರೀತಿಯೆಲ್ಲ ಮನಸ್ಸಂತೂ ಆಗುತ್ತೆ ಬಟ್ ಈಗ ಆತ ಹನ್ನೊಂದೇ ಮನೆಯಲ್ಲಿ ಶನಿ ಇದ್ದಾನೆ ಮೂರನೇ ದೃಷ್ಟಿಯಿಂದ ನಿಮ್ಮ ಲಗ್ನವನ್ನು ನೋಡ್ತಾನೆ ಅಲ್ಲಿ ಮೇಷರಾಶಿ ಇದೆ ಹಾಗಾದರೆ ಹೊಸತನ್ನು ಸ್ಟಾರ್ಟ್ ಮಾಡುವಾಗಲೇ ನಿಮ್ಮವರಿಂದಲೇ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ನಿಮ್ಮ ಅಕ್ಕಪಕ್ಕದ ಮನೆಯವರಿಂದ ಅಥವಾ ಅಕ್ಕಪಕ್ಕದವರಿಂದ ನಿಮ್ಮ ಒಡ ಹುಟ್ಟಿ ನಿಮ್ಮ ಒಡ ಹುಟ್ಟಿದವರೆಲ್ಲ ನಿಮ್ಮ ನೇ ಸಮಸ್ಯೆ ಕ್ರಿಯೇಟ್ ಆಗುವ ಸಾಧ್ಯತೆ ತೀರಾ ಅಲ್ಲಿ ನೀವು ಮರ್ಯಾದೆ ಕೂಡ ಕಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೆಲವೊಮ್ಮೆ ಬರ್ಬೋದು ಕೆಲವೊಮ್ಮೆ ನಿಮಗೆ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳಾಗಿ ಅದರಲ್ಲಿ ಕೂಡ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ಅನುಭವಿಸುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆ ಆನಂತರ ಮೇಷಲಗ್ನದವರಿಗೆ ಶನಿ ಮಹಾರಾಜ ಹನ್ನೊಂದನೇ ಮನೆಯಲ್ಲಿ ಇದ್ಕೊಂಡು ಏನು ಮಾಡ್ತಾನೆ ಐದನೇ ಮನೆಗೆ ದೃಷ್ಟಿ ಇಟ್ಟಿರ್ತಾನೆ ಐದನೇ ಮನೆ ಫಿಫ್ತ್ ಹೌಸ್ಗೆ ಈಗ ಫಿಫ್ತ್ ಹೌಸ್ ಏನಾಗುತ್ತೆ ಈಗ ನೀವು ವಿದ್ಯಾರ್ಥಿ ಲೆವೆಲಲ್ಲಿ ಇದ್ದೀರಂದಾಗ ನಿಮ್ಮ ವಿದ್ಯೆಗೆ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಅದೇ ನೀವು ಸ್ವಲ್ಪ ಟ್ವೆಂಟಿ ಟ್ವೆಂಟಿ ಫೋರ್ ರನ್ನಿಂಗ್ ಆಗ್ತಾ ಉಂಟು ಅಥವಾ ಅದಕ್ಕಿಂತ ಮೇಲೆ ಅಂದಾಗ ನಿಮ್ಮ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಮದುವೆಗಿಂತಲೂ ಹೆಚ್ಚಾಗಿ ನಿಮ್ಮ ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತೆ ಡಿಸ್ಟರ್ಬೆನ್ಸ್ ಮಾಡ್ತಾನೆ ಪ್ರೀತಿ ಪ್ರೇಮವನ್ನು ಇರಲಿಕ್ಕೆ ಅಥವಾ ಬಿಡುವುದಿಲ್ಲ ಪ್ರೀತಿ ಪ್ರೇಮ ಡಿಸ್ಕನೆಕ್ಟ್ ಆಗುತ್ತೆ ಪ್ರೀತಿ ಪ್ರೇಮದಲ್ಲಿ ತೊಂದರೆ ಕ್ರಿಯೇಟ್ ಮಾಡ್ತಾನೆ ಅಂತಲೇ ಇಂಡಿಕೇಷನ್ ಇರ್ತದೆ ಎಜುಕೇಷನ್ ಯಾರಿಗೆ ಎಜುಕೇಷನ್ ಮಾಡ್ತಾರೆ ಅವರಿಗೆ ಎಜುಕೇಷನಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ ಸ್ನೇಹಿತರ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಬಲ್ಲ ಆನಂತರ ಅಲ್ಲಿ ನಿಮ್ಮ ಪ್ರೀತಿ ಪ್ರೇಮವನ್ನು ಅಥವಾ ಡಿಸ್ಕನೆಕ್ಟ್ ಮಾಡಬಲ್ಲ ಅಲ್ಲಿ ಮನರಂಜನೆ ಇರಲ್ಲ ನಿಮಗೆ ಒಂದು ಲೈಫಲ್ಲಿ ಅದನ್ನು ಸುಖಬೇಕು ಅಥವಾ ಲೈಫಲ್ಲಿ ವಿಶೇಷ ರೀತಿಯಲ್ಲಿ ಅದೇನು ನೀವು ಒಂದು ಖುಷಿಯನ್ನ ಆ ಖುಷಿಯನ್ನೇ ಆತ ಹೇಳ್ಕೊಂಡ್ಬಿಡ್ತಾನೆ ರಾಮ್ ಯಾರು ಶನಿ ಮಹಾರಾಜ ಬಹಳಷ್ಟು ತೊಂದರೆಗಳನ್ನು ಕ್ರಿಯೇಟ್ ಮಾಡಿಯೇ ಮಾಡಿ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಶನಿ ಮಹಾರಾಜ ಹನ್ನೊಂದೇ ಮೇಲೆ ಈ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಇದರ ಬಗ್ಗೆ ತುಂಬಾನೇ ಗಮನ ಕೊಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಎಂದು ಖಂಡಿತ ಉಂಟು ಯಾರಿಗೆ ಇದು ಜಾಸ್ತಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಯಾರಿಗೆ ದಶೆ ಶನಿ ಭುಕ್ತಿ ನಡೀತೊಂಡು ಅವರಿಗಂತೂ ವಿಪರೀತ ರೀತಿಯಲ್ಲಿ ಈ ಪ್ರಾಬ್ಲಮ್ ಕ್ರಿಯೇಟ್ 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 ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಅಥವಾ ನಿಮಗೆ ಸೂರ್ಯ ದರ್ಶನ ನಡೀತಾ ಉಂಟು ಅಥವಾ ಕುಜ ದಶನ ನಡೀತಾ ಉಂಟು ಅವರಿಗೂ ಕೂಡ ಈ ಸಮಸ್ಯೆಗಳು ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಮೇಷಲಗ್ನದವ್ರಿಗೆ ಹೇಳ್ತಾ ಇದ್ದೀನಿ ರೈಟ್ ತಾನೇ ಓಕೆನಾ ಅದಕ್ಕೋಸ್ಕರ ಶನಿ ಮಹಾರಾಜ ತನ್ನ ಒಂದು ಏಳನೇ ದೃಷ್ಟಿಯಿಂದ ಪಂಚಮವನ್ನು ನೋಡಿದಾಗ ನಿಮ್ಮ ಪ್ರೀತಿ ಪ್ರೇಮ ಡಿಸ್ಟರ್ಬೆನ್ಸ್ ಆಯಿತು ಎಜುಕೇಷನ್ ಇದ್ದರೆ ಅದು ಡಿಸ್ಟರ್ಬೆನ್ಸ್ ಆಯಿತು ಆನಂತರ ನಿಮ್ಮ ಸ್ನೇಹಿತರಿಂದ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಕೆಲವೊಮ್ಮೆ ಮರ್ಯಾದೆ ಕಳ್ಕೊಳ್ಬೇಕಾದೀತು ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ರಿಲೇಷನ್ಶಿಪ್ನ ವಿಚಾರದಲ್ಲಿ ಬಹಳ ಜಾಗ್ರತೆ ಮಾಡಬೇಕಾದಂತಹ ಅನಿವಾರ್ಯ ಅದು ಬಿಟ್ಟು ನಾನು ಹೇಳಿದ ಟೆಕ್ನಿಕನ್ನು ಫಾಲೋ ಮಾಡಿದಾಗ ಸ್ಯಾಕ್ರಿಫೈಸ್ ಮಾಡ್ಕೊಂಡ್ರಿ ಎಲ್ಲ ರೀತಿಯಲ್ಲಿ ಕೂಡ ಅಲ್ಲೋ ಬೆಳಿಗ್ಗೆ ಬೇಗ ಎದ್ದು ಬಿಟ್ಟ್ರಿ ಒಂದು ವಾಕಿಂಗ್ ಮಾಡಿದ್ರಿ ಜಾಗಿಂಗ್ ವಾಕಿಂಗ್ ಹೋದ್ರಿ ಆ ವ್ಯಾಯಾಮ ಮಾಡಿದ್ರಿ ಅಥವಾ ನೀವು ಅದು ಯೋಗ ಮಾಡಿದ್ರಿ ನೀವು ಆನಂತರ ತಣ್ಣೀರು ಸ್ನಾನ ಮಾಡಿದ್ರಿ ಆನಂತರ ಮಂತ್ರ ಪಠನೆ ಮಾಡಿದ್ರಿ ಎಲ್ಲ ರೀತಿ ಹೇಳ್ತೋ ಒಂದು ಒಂದು ಹಂತದಲ್ಲಿ ಒಂದು ಒಂದೂವರೆ ಗಂಟೆಗಳ ಕಾಲ ನೀವು ಬೆಳಗಿನ ಹೊತ್ತು ಎಲ್ಲವನ್ನು ಕೂಡ ಸ್ಯಾಕ್ರಿಫೈಸ್ ಮಾಡಿ ಆಯಿತು ಈಗ ನಿಮಗೆ ಬೇರೆ ಕಡೆ ಸ್ಯಾಕ್ರಿಫೈಸ್ ಮಾಡುವಂಥ ಅಗತ್ಯ ನನ್ನ ಲೆಕ್ಕದಂತೂ ಬುದಿಲ್ಲ ಸಹನೆ ಮಾ ಅದನ್ನು ಸಹಿಸಿಕೊಳ್ಬೇಕಾದ ಅಗತ್ಯ ನನ್ನ ಲೆಕ್ಕದಂತೂ ಬೀಳುವುದಿಲ್ಲ ರೈಟ್ ಅಥವಾ ಇಲ್ಲಿನೇ ಮುಗಿದು ಹೋಯ್ತಲ್ಲ ಅಥವಾ ಮುಗೀತು ಆ ದಿನವೇ ಚೆನ್ನಾಗಿ ಹೋಗುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತ ಅದು ಕ್ರಿಯೇಟ್ ಮಾಡಿಯೇ ಮಾಡ್ತಾನೆ ಇದು ವಿಚಾರ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯಾದ ಒಂದು ರಿಸಲ್ಟನ್ನು ನೀವು ಪಡ್ಕೊಳ್ತೀರಂತ ರೈಟಾ ಓಕೆ ಹಾಗಾದ ಈಗ ಗೊತ್ತಾಯ್ತು ನಿಮಗೆ ಆನಂತರ ಶನಿ ಮಹಾರಾಜ ಹನ್ನೊಂದನೇ ಮನೇಲಿ ಇದ್ದುಕೊಂಡು ಮಾಡ್ತಾನೆ ನೇರವಾಗಿ ಎಂಟನೇ ಮನೆಗೆ ದೃಷ್ಟಿ ಇಟ್ಟಿರ್ತಾನೆ ತನ್ನ ಒಂದು ಹತ್ತನೇ ದೃಷ್ಟಿಯನ್ನು ಎಂಟನೇ ಮನೆಗೆ ಇಟ್ಟಿರ್ತಾನೆ ರೈಟಾ ಸೊ ಇದರ ಮುಖಾಂತರ ಏನಾಗುತ್ತೆ ಹತ್ತನೇ ದೃಷ್ಟಿಯನ್ನು ಇಟ್ಟಿರೋದ್ರಿಂದ ಡೆಫಿನೆಟ್ ಆಗಿ ಆ ಪಾರ್ಟ್ ಅದು ಕೂಡ ಎಂಟನೇ ಮನೆ ಅದರಲ್ಲಿ ಬರ್ತಕ್ಕಂಥ ಎಲ್ಲ ರಿಸಲ್ಟ್ ಕೂಡ ಮೈನಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ನಿಮ್ಮ ಕಾರ್ಯಕ್ಷೇತ್ರ ಅದೇನು ಉನ್ನತ ಮಟ್ಟ ಬೇಕು ನಿಮಗೆ ವಿಶೇಷ ಲಾಭ ಬೇಕು ನಿಮಗೆ ಬರಲಿಕ್ಕೆ ಬಿಡುವುದಿಲ್ಲ ಅಂತ ಆನಂತರ ನಿಮ್ಗೆ ಏನಾದರೂ ಮದುವೆ ಆಗಿದೆ ಅಂತ ಇಟ್ಕೊಳ್ಳೋಣ ಇನ್ ಲಾಸ್ ಅಂದರೆ ನಿಮ್ಮ ಹೆಂಡತಿ ಕಡೆಯವರು ಅಥವಾ ಗಂಡನ ಕಡೆಯವರಿಂದ ಸಮಸ್ಯೆಗಳು ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾ ಅವರ ಅವರ ಮನೆಯಲ್ಲಿ ಅನಾರೋಗ್ಯದ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾದಂಥ ಅನಿವಾರ್ಯತೆ ಉಂಟು ಇನ್ನು ನಿಮಗೆ ಹಿರಿಯರಿಂದ ಪ್ರಾಪರ್ಟಿ ಬರಬೇಕು ಅನ್ಸೆಸ್ಟಸ್ ಪ್ರಾಪರ್ಟಿ ಬರಬೇಕು ಅಂದರೆ ಹಿರಿಯರು ಮಾಡಿದ ಆಸ್ತಿ ಪಾಸ್ತಿ ನಿಮ್ಮ ಪಾಲಿಗೆ ಬರಬೇಕಂದ್ರೆ ಮೇ ಬಿ ಅದು ಬಾರದೆ ಕೂಡ ಹೋಗ್ಬೋದು ಅಥವಾ ಅದು ನಿಮ್ಮ ಕೈತಪ್ಪಿ ಹೋಗ್ಬೋದು ಅಥವಾ ಅದಕ್ಕೆ ಹೋರಾಟ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಓಕೆನಾ ಹಾಗಾದರೆ ನಿಮಗೆ ಈಗ ಅಥವಾ ಲಗ್ನದವರಿಗೆ ಇನ್ನು ಬರುವಂತಹ ಈಗ ಕುಂಭರಾಶಿಗೆ ಶನಿ ಮಹಾರಾಜ ಪ್ರವೇಶ ಮಾಡ್ತಾನೆ ಕುಂಭರ ಶನಿ ಮಹಾರಾಜ ಅಥವಾ ಏನೆಲ್ಲ ನಿಮಗೆ ತೊಂದರೆಗಳನ್ನು ಕ್ರಿಯೇಟ್ ಮಾಡ್ತಾನೆ ತಕ್ಕ ಮಟ್ಟಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಸೊ ಅದರ ಜೊತೆಗೆ ಮೇಷಲಗ್ನದವರಿಗೆ ಶನಿ ಮಹಾರಾಜ ಜಾತಕದಲ್ಲಿ ಎಲ್ಲಿದ್ದಾನೆ ಅದರ ಮೇಲಿಂದ ಮತ್ತಷ್ಟು ಡಿಪೆಂಡ್ ಆಗುತ್ತೆ ಜಾತಕದಲ್ಲಿ ಆ್ಯಕ್ಚುಲಿ ಶನಿ ಎಲ್ಲಿದ್ದಾನೆ ಶನಿ ಮಹಾರಾಜ ಆ್ಯಕ್ಚುಲಿ ಎಲ್ಲಿದ್ದಾನೆ ಶನಿ ಮಹಾರಾಜ ಇದರ ಮುಖಾಂತರ ಮತ್ತೆ ಅಲ್ಲಿ ಏನಾಗುತ್ತೆ ನಿಮಗೆ ವಿಶೇಷ ರೀತಿಯ ರಿಸಲ್ಟ್ ಅಲ್ಲಿಂದ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮೇಷಲಗ್ನ ಅಂತ ಇಟ್ಕೊಳ್ಳಿ ಸೆವೆಂತ್ ಹೌಸಲ್ಲಿ ಶನಿ ಇದ್ದಾನೆ ಹನ್ನೊಂದೇ ಮನೆಗೆ ಈಗ ಶನಿ ಮಹಾರಾಜ ಗೋಚಾರದಲ್ಲಿ ಪ್ರವೇಶ ಮಾಡ್ತಾನೆ ನಟಲ್ ಚಾಟ್ ನಟಲ್ ಚಾಟ್ ಅಂದರೆ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಮಹಾರಾಜ ಸೆವೆಂತ್ ಹೌಸಲ್ಲಿದ್ದಾನೆ ಅದೇ ಗೋಚರದಲ್ಲಿ ಶನಿ ಮಹಾರಾಜ ಒಂದು ಕಡೆ ಇಲೆವೆಂತ್ ಹೌಸಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಈಗ ಏನಾಯಿತು ನೋಡಿ ಎರಡೂ ಕಡೆ ಕೂಡ ಈಗ ಏನಾಯಿತು ನಿಮ್ಮ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಇರುತ್ತೆ ಮದುವೆ ಜೀವನದಲ್ಲಿ ಅದೇನೋ ಸಮಸ್ಯೆಗಳು ಕ್ರಿಯೇಟ್ ಆಗ್ತವೆ ಅದೇನೋ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಅಥವಾ ಅಲ್ಲಿ ಕೆಲವೊಂದು ಬಾರಿ ಹೊರಗಿನಿಂದ ಬಂದಂಥ ವ್ಯಕ್ತಿಗಳಿಂದ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅಥವಾ ಕೆಲವೊಮ್ಮೆ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಬಂದು ಕೂಡ ನಿಮ್ಮ ಮದುವೆ ಜೀವನ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿಬಿಡ್ತವೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅದೇ ಶನಿ ಮಹಾರಾಜ ಎಣಿಸ್ಕೊಳ್ಳಿ ನಿಮ್ಮ ಜಾತಕದ ನಾಲ್ಕನೇ ಮನೆಯಲ್ಲಿ ಇದ್ದಾನೆ ಅಂತ ಇಟ್ಕೊಳ್ಳಿ ಅಲ್ವಾ ನಿಮ್ಮ ಶನಿ ಮಹಾರಾಜ ನಿಮ್ಮ ಜಾತಕದಲ್ಲಿ ನಟಲ್ ಚಾರ್ಟಲ್ಲಿ ನಿಮ್ಮ ಮೂಲ ಜಾತಕದಲ್ಲಿ ಫೋರ್ತ್ ಹೌಸ್ ಅಲ್ಲಿ ಶನಿ ಇದ್ದಾನೆ ಅಂತ ಇಟ್ಕೊಳ್ಳಿ ಗೋಚಾರದ ಶನಿ ಹನ್ನೊಂದನೇ ಮನೆಯಲ್ಲಿ ಹೋಗ್ತಾ ಇದ್ದಾನೆ ಈಗ ನಿಮ್ಮ ಭೂಮಿ ವಿಚಾರ ಮನೆ ವಿಚಾರ ಆಸ್ತಿ ವಿಚಾರ ತಾಯಿ ವಿಚಾರ ವಾಹನದ ವಿಚಾರ ಇದೆಲ್ಲವೂ ಕೂಡ ಈಗ ಇದೆಲ್ಲ ಕೂಡ ನೀವು ಸಮಸ್ಯೆಯನ್ನು ಅನುಭವಿಸ್ತಿರೋದು ಇಂಡಿಕೇಶನ್ ಒಂದಾದರೆ ಎರಡನೇ ಇಂಡಿಕೇಶನ್ ಏನುಂಟು ಬಂದಂತಹ ಲಾಭವನ್ನ ನೀವು ಜಮ ಭೂಮಿಗೆ ಉಪಯೋಗ ಮಾಡ್ತೀರಾ ಮನೆ ಮಾಡಲಿಕ್ಕೆ ಉಪಯೋಗ ಮಾಡ್ತೀರಾ ವಾಹನ ತಗೊಳ್ಳಿಕ್ಕೆ ಉಪಯೋಗ ಮಾಡ್ತೀರಾ ಅಂಥ ಒಂದು ಇಂಡಿಕೇಷನನ್ನು ಆಲ್ರೆಡಿ ಕೊಡ್ತಾ ಇದ್ದೇನೆ ಸೊ ಅದನ್ನು ಬೇಕಾದರೆ ನೀವು ಮಾಡಿ ನೋಡು ಅದಕ್ಕೋಸ್ಕರ ನಟಲ್ ಚಾಟ್ನ ಶನಿ ಇಲ್ಲದೆ ಶನಿಯ ಅಕ್ಯುರೇಟ್ ಪ್ರೆಡಿಕ್ಷನ್ ಬರೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಮೂಲ ಜಾತಕದ ಶನಿಯನ್ನು ನೋಡದೆ ಸರಿಯಾದ ರೀತಿಯಲ್ಲಿ ಪ್ರೆಡಿಕ್ಷನ್ ಮಾಡೋದು ಖಂಡಿತ ಕಷ್ಟ ಆಗುತ್ತೆ ಸರಿಯಾದ ರೀತಿ ಪ್ರಿಡಿಕ್ಷನ್ ಮಾಡಬೇಕಾದ್ರೆ ಈ ವಿಚಾರವನ್ನು ತೆಗೆದುಕೊಳ್ಬೇಕಲ್ವಾ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ ನಿಮ್ಮ ನಿಮ್ಮ ಜಾತಕವನ್ನು ನೋಡಿಕೊಳ್ಳಿ ಅದರಲ್ಲಿ ನಾಲ್ಕನೇ ಮನೆಯಲ್ಲಿ ಲಗ್ನದಿಂದ ನಾಲ್ಕನೇ ಮನೆಯಲ್ಲಿ ಶನಿ ಇದ್ದಾನ ನೋಡಿ ಈಗ ಶನಿ ಮಹಾರಾಜಿಯಲ್ಲಿ ಲಾಭ ಸ್ಥಾನಕ್ಕೆ ಹೋಗ್ತಾನೆ ಆಗಿ ಮನೆ ಮಾಡಿಯೇ ಮಾಡ್ತೀರಾ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಅದು ಕೂಡ ದಶೆ ಶನಿ ಭುಕ್ತಿ ನಡಿಬೇಕು ನಿಮಗೆ ಅಥವಾ ಚಂದ್ರ ದಶೆ ನಡಿಬೇಕು ಅಥವಾ ರಾಹು ದಶೆ ನಡಿಬೇಕು ಈ ಇಷ್ಟು ದಶೆಯಲ್ಲಿ ನೀವು ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ರೈಟ್ ತಾನೆ ಹಾಗಾದರೆ ಮನೆ ಮಾಡುವಂಥ ಯೋಗ ಕ್ರಿಯೇಟ್ ಆಯಿತು ಜಾಗ ತಗೊಳ್ಳುವಂಥ ಯೋಗ ಕ್ರಿಯೇಟ್ ಆಯಿತು ವಾಹನ ತಗೊಳ್ಳುವಂಥ ಯೋಗ ಕ್ರಿಯೇಟ್ ಆಯಿತು ಇದೆಲ್ಲವೂ ಕೂಡ ಇನ್ಫ್ಲುಯೆನ್ಸ್ ಆಯ್ತು ಈಗ ಸೊ ಏನಾದರೂ ಒಂದು ಕಾರಬಾರಲ್ಲಿ ಮಾಡ್ತೀರಾ ಅಂದರೆ ಬಂದಂತಹ ಲಾಭವನ್ನು ಭೂಮಿಗೆ ವಿನಿಯೋಗ ಮಾಡ್ತೀರಿ ಅಂಥ ಒಂದು ಇಂಡಿಕೇಷನಲ್ಲಿ ಏನು ಮಾಡ್ತೀರಾ ಬಂದಂತಹ ಲಾಭವನ್ನು ಭೂಮಿಯ ವಿಚಾರಕ್ಕೆ ವಿನಿಯೋಗ ಮಾಡ್ತೀರಿ ಅಂತ ಇಂಡಿಕೇಶನ್ ಅದು ಅದೊಂದು ಆಗುತ್ತೆ ನಿಮಗೆ ಡೆಫಿನೆಟ್ ಆಗುತ್ತೆ ಸೊ ಪ್ರಾಬ್ಲಮ್ ಇಲ್ಲ ಸೊ ಇಂಥ ಒಂದು ಪರಿಸ್ಥಿತಿಯನ್ನು ಎದುರಿಸ್ಬೇಕು ಅದಕ್ಕೆ ನಿಮ್ಮ ಒಂದು ಮೂಲ ಜಾತಕವನ್ನು ತೆಗೆದುಕೊಂಡಾಗಲೇ ನಾವು ನೋಡಬೇಕು ಶನಿ ಮಹಾರಾಜ ಆ್ಯಕ್ಚುಲಿ ಎಲ್ಲಿ ಭ್ರಮಣ ಮಾಡ್ತಾ ಇದ್ದಾನೆ ಅಥವಾ ನಿಮ್ಮ ನ್ಯಾಟಲ್ ಚಾಟಲ್ಲಿ ಶನಿ ಮಹಾರಾಜ ಎಲ್ಲಿ ಸ್ಥಿತನಾಗಿದ್ದಾನೆ ಸೊ ಇದನ್ನು ನೋಡಿಕೊಂಡಾಗ ನಮಗೆ ಪ್ರಿಡಿಕ್ಷನ್ ಏನಿದೆ ಅದು ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಥವಾ ಪ್ರಿಡಿಕ್ಷನ್ ಆಕ್ಯುರೇಟಾಗಿ ಮಾಡಲಿಕ್ಕೆ ನಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಬೇಕಾದರೆ ನಿಮ್ಮ ನಿಮ್ಮ ಜಾತಕವನ್ನು ತೆಗೆದು ನೋಡಿದಾಗ ನಿಮಗೆ ಅದು ವರ್ಕ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಾದ್ರೆ ಮೇಷ ಲಗ್ನದ ಜಾತಕ ಲಗ್ನದಲ್ಲೇ ಶನಿ ಇದ್ದಾನೆ ಅಂತ ಇಟ್ಕೊಳ್ಳಿ ಓಕೆ ಮೇಷ ಲಗ್ನದ ಜಾತಕ ಲಗ್ನದಲ್ಲೇ ಶನಿ ಇದ್ದಾನೆ ಲಗ್ನದ ಶನಿ ಆತನಿಗೆ ಮರಣಕಾರಕ ಅಂತ ಹೇಳ್ತಾರೆ ಒಂದನೇದಾಗಿ ಆನಂತರ ಲಗ್ನದಲ್ಲಿ ಶನಿ ಬಂದಾಗ ನೀಚ ಫಲ ಕೊಡ್ತಾನೆ ಅಂತ ಇನ್ನೊಂದು ಇಂಡಿಕೇಶನ್ ಇದೆ ಬಟ್ ಇಲ್ಲಿ ಏನಾಗುತ್ತೆ ಹನ್ನೊಂದನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಲಗ್ನದ ನಿಮ್ಮ ಜಾತಕದಲ್ಲಿ ಲಗ್ನದಲ್ಲಿಯೇ ಶನಿ ಹೋಗ್ತಾ ಇದ್ದಾನೆ ಶನಿ ಮಹಾರಾಜ ಹೋಗ್ತಾ ಇದ್ದಾನೆ ಈಗ ಏನಾಗುತ್ತೆ ಗೊತ್ತಾ ಈಗ ಏನಾದರೂ ಹೊಸ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡುವಂಥ ಯೋಗ ಕ್ರಿಯೇಟ್ ಮಾಡ್ತಾನದ ನೀವೇನೋ ಹೊಸತನ ಸ್ಟಾರ್ಟ್ ಮಾಡ್ತೀರಾ ಕಾರ್ಯಕ್ಷೇತ್ರ ಹೊಸದಾಗುತ್ತೆ ಕೆಲಸ ಹೊಸದಾಗುತ್ತೆ ಏನಾದರೂ ಒಂದು ಸಮಥಿಂಗ್ ನ್ಯೂ ಏನಾದರೂ ಒಂದು ಹೊಸ್ತು ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಆಗಿಬಿಡ್ತವೆ ಶನಿ ಮಹಾರಾಜನ ಒಂದು ಭ್ರಮಣದಿಂದಾಗಿದ್ದು ಪರವಾಗಿಲ್ಲ ಅಂತ ಹೇಳ್ತಾರೆ ರೈಟ್ ತಾನೆ ಓಕೆನಾ ಆದರೂ ಕೂಡ ಶನಿ ಮಹಾರಾಜ ಯಾಕಂದರೆ ಶನಿ ಮಹಾರಾಜ ಈಗ ಹನ್ನೊಂದನೇ ಮನೆಯಲ್ಲಿ ಕುಂಭರಾಶಿಯಲ್ಲಿ ಇದ್ದಾನೆ ಕುಂಭರಾಶಿಯಲ್ಲಿರುವಾಗ ಶನಿಯ ಮೂಲ ತ್ರಿಕೋನ ಆಗಿರುವುದರಿಂದ ನಿಮಗೆ ಮೇಷಲಗ್ನದ್ದು ಅದೇನು ದೊಡ್ಡ ಮಟ್ಟಿಗೆ ಸಮಸ್ಯೆ ಬರಬೇಕು ಅಷ್ಟು ಬಾರದೆ ಅದನ್ನು ಬ್ಯಾಲೆನ್ಸ್ ಹೋಗ್ತಾರೆ ಅಂತ ಪರವಾಗಿಲ್ಲ ಈಗ ಶನಿ ಮಹಾರಾಜನ ಮೇಲೆ ಗುರುವಿನ ದೃಷ್ಟಿ ಇದೆ ಕುಂಭರಾಶಿ ಮೇಲೆ ಗುರುವಿನ ದೃಷ್ಟಿ ಇದೆ ಅಂದಾಗ ಈ ಸಮಸ್ಯೆಗಳಿಂದ ಕೆಲವೊಂದು ಸಮಸ್ಯೆಗಳಿಂದ ನೀವು ಮುಕ್ತರಾಗುವಂತಹ ಸಾಧ್ಯ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡೋಣ ಅದು ಯಾವ ರೀತಿ ಕೆಲಸ ಮಾಡುತ್ತೆ ಮಾಡುತ್ತಾ ಇಲ್ಲವೋ ಗೊತ್ತಾಗುತ್ತೆ ನಿಮಗೆ ರೈಟಾ ಓಕೆ ಹಾಗಾದರೆ ನೀವು ಮೂಲ ಜಾತಕವನ್ನು ನೋಡಿಕೊಂಡು ಡಿಸಿಷನ್ ತಗೊಳ್ಬೇಕಾಗುತ್ತೆ ಶನಿ ಮಹಾರಾಜನ ಏನು ಸಮಸ್ಯೆ ಆಗ್ಬೋದು ಯಾತೋ ಒಳ್ಳೇದಾಗ್ಬೋದ ಕೆಟ್ಟದಾಗ್ಬೋದಾ ಪರಿಹಾರ ಏನು ಮಾಡಬೇಕು ಬೆಳಿಗ್ಗೆ ಬೇಗ ಹೇಳುವಂಥದ್ದು ರೈಟ್ ನಾಲ್ಕುವರಿಂದ ಐದು ಗಂಟೆಗೆ ಹೇಳಬೇಕು ನೀವು ಆನಂತರ ಯೋಗಾನೋ ವ್ಯಾಯಾಮನೋ ಅದನ್ನು ಮಾಡಬೇಕು ನೀವು ಆನಂತರ ತಣ್ಣೀರು ಸ್ನಾನ ಮಾಡಬೇಕು ನೀವು ಆನಂತರ ಪೂಜೆ ಮಾಡಬೇಕಾದ್ರೆ ಅಲ್ಲಿ ಮಂತ್ರಗಳನ್ನು ಜೋರು ಜೋರಾಗಿ ಪಠನೆ ಮಾಡಬೇಕು ನೀವು ಅದೆಲ್ಲ ಸಹಿಸ್ಕೊಳ್ಬೇಕು ನೀವು ಒಂದು ಒಂದೂವರೆ ಗಂಟೆಗಳ ಕಾಲ ಇದರಲ್ಲೇ ಹೊರಟೋಗುತ್ತೆ ಆನಂತರ ನೋಡಿ ನಿಮ್ಮ ದಿನ ಹೇಗೆ ಹೋಗುತ್ತೆ ಅಂತ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ವಾ ಸೊ ಆಗ ನೀವು ಎಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡು ಶನಿ ಮಹಾರಾಜನ ಸಮಸ್ಯೆಗಳು ಬರುವ ಸಾಧ್ಯತೆಗಳು ತೀರಾ ಕಡಿಮೆ ಆಗಿಬಿಡ್ತವೆ ನೋ ಪ್ರಾಬ್ಲಮ್ ಒಳ್ಳೆ ರೀತಿಯಲ್ಲಿ ಹೋಗ್ತೀರಾ ಲೈಫ್ ಚೆನ್ನಾಗಿ ಇರುತ್ತೆ ಲೈಫ್ ಎಂಜಾಯ್ ಮಾಡ್ತೀರಾ ಶನಿ ಮಹಾರaje ಬಲಿ ಎಲ್ಲಿ ಬೇಕಾದರೂ ಬರಲಿ ಆತ ಅಲ್ವಾ ಆತ ಅಷ್ಟಮದ ಶನಿಯಾಗಿ ಬರಲಿ ಪಂಚಮ ಶನಿಯಾಗಿ ಬರಲಿ ಸಾಡೆ ಸಾತಿನೇ ಬರಲಿ ಅಲ್ಲಿ ತೊಂದ್ರೆನ ಕ್ರಿಯೇಟ್ ಮಾಡಲ್ಲ ಸೊ ಯಾಕೆ ಇದು ಅರ್ಥ ಆಗಲ್ಲ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ ಇರ್ತದೆ ಕರೆ ಜಸ್ಟ್ ಮಾತಾಡ್ಬಿಡೋಣ ಹಲೋ ನಮಸ್ತೆ ಫ್ರೆಂಡ್ ನಮಸ್ತೆ ನಾನು ಶೋಭಂ ಅಂತ ಆಯ್ತಮ್ಮ ಹೇಳಿಮ್ಮ ಮಗಳ ಹೆಸರು ಹುಟ್ಟಿದ ದಿನ ಕೇಳಿಮ್ಮ

ಏನು ಪರಿಹಾರ ಇಲ್ಲಮ್ಮ ಅದಕ್ಕೆ ಪರಿಹಾರ ಎಲ್ಲ ಆಗುದಾದರೆ ಎಲ್ಲರೂ ಸರಿ ಇರುವುದಿಲ್ಲ ಈಗ ಅಲ್ವಾ ರೈಟಾ ರೈಟಾ ಕವನ ಅಂತ ಹೆಸರು ಇಟ್ಟುಬಿಟ್ಟಿದ್ದೀರಾ ಆರಿದ್ರ ನಕ್ಷತ್ರ ಮಿಥುನ ರಾಶಿ ಜಾತಕನಮ್ಮ ಕರೆಕ್ಟ್ ಅದು ಜಸ್ಟ್ ವೆಯ್ಟಮ್ಮ ಮೀನ ಲಗ್ನ ರೈಟಾ ಸರ್ ಓಕೆ ನೋಡಿಮ್ಮ ಅವ್ರಿಗೆ ಇಷ್ಟವರೆಗೆ ರಾಹು ದಶೆ ನಡೀತಾ ಇತ್ತು ಓಕೆನಾ ರಾಹು ದಶೆ ರಾಹು ದಶೆ ತುಂಬ ಒಳ್ಳೆ ದಶೆ ಅಲ್ಲಮ್ಮ ರಾಹು ದೆಶೆ ಮುಗಿದ್ರೊಳಗೆ ಕೆಲವೆಲ್ಲ ಕೆಲವೆಲ್ಲ ಅಪವಾದಗಳನ್ನು ಹೊತ್ತುಕೊಳ್ಬೇಕು ಅಥವಾ ನೀವು ಕೂಡ ತೊಂದರೆಗಳನ್ನು ಅನುಭವಿಸ್ಬೇಕಂತ ಉಂಟಮ್ಮ ರೈಟಾ ಸೊ ಈಗ ಗುರುದಶೆ ಸ್ಟಾರ್ಟ್ ಅಷ್ಟೇ ಇನ್ನು ಮುಂದಿನ ದಿನಗಳು ಆಶಾದಾಯಕ ನೀವು ವರಿ ಮಾಡಬೇಡಿ ಓಕೆನಾ ಯಾಕಂದರೆ ನೋಡಿ ರಾಹು ದಶೆ ನಡೆಯುವಾಗ ಏನಾಗುತ್ತೆ ಪಂಚಮದ ಭಾವ ಆಕ್ಟಿವೇಶನ್ ಆಗಿದೆ ಪಂಚಮದ ಭಾವದಲ್ಲಿ ಯಾರು ಶನಿ ಇದ್ದಾರೆ ಶನಿ ಶುಕ್ರ ಶನಿ ಎದುರು ಎದುರು ಇದ್ದಾರೆ ತೋ ಏನಾಯ್ತು ಈಗ ತೋ ಕೆಲವು ಅಪವಾದಗಳು ಬರ್ತವೆ ತೊಂದರೆಗಳು ಬರ್ತವೆ ಕೆಲವೊಮ್ಮೆ ಯಾಕೋ ಗೊತ್ತಿಲ್ಲಪ್ಪ ಈ ಪರಿಸ್ಥಿತಿ ಯಾಕೆ ಬಂತು ನಮಗೆ ಅಂಥ ಪರಿಸ್ಥಿತಿ ನೀವಂತೂ ಆಲ್ರೆಡಿ ಎದುರಿಸಿ ಆಯಿತು ರೈಟ್ ತಾನೆ ಈಗ ಗುರುದೇಶ ಬಂತಲ್ಲೋ ಗುರುದೇಶ ಬಂದಾಗ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ಅಂತ ಹೇಳ್ತೇನೆ ಒಂದು ಒಳ್ಳೆ ರಿಸಲ್ಟ್ ಅನ್ನ ಪಡ್ಕೊಳ್ಲಿಕ್ಕೆ ಸಾಧ್ಯತೆ ಉಂಟು ಕವನ ಅವರಿಗೆ ಒಂದೇ ಒಂದು ಮಾತು ಹೇಳ್ತೇನೆ ಇವ್ರು ಏನ್ ಮಾಡ್ಬೇಕತ್ತಾ ಈ ಕವನ ಅವ್ರು ಏನ್ ಮಾಡ್ಬೇಕಂದ್ರೆ ನಾನು ಹೇಳಿದ್ರೆ ಗಾಯತ್ರಿ ಮಂತ್ರದ ಜಪವನ್ನು ಹತ್ರ ಮಾಡಿಸ್ಬೇಕಮ್ಮ ನೀವು ಸಾಧ್ಯ ಉಂಟ್ರ ನಿಮ್ಮ ಹತ್ರ ಅದು ಮಾಡಿಸಿ ಜೋರು ಜೋರಾಗಿ ಬೆಳಗಿನ ಹೊತ್ತು ಜೋರು ಜೋರಾಗಿ ಗಾಯತ್ರಿ ಮಂತ್ರದ ಪಠನೆ ಮಾಡ್ಲಿಕ್ಕೆ ಹೇಳಿ ಇದು ಭಾಳ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ಆನಂತರ ಈ ಕವನ ಅಂತ ಹೆಸರು ಇಟ್ಕೊಂಡಾಗ ಅವರು ಅವರು ಏನು ಮಾತಾಡ್ತಾರಲ್ಲೋ ಅವರ ಮಾತಿನ ಮಾತಿನ ಬಲದಿಂದಲೇ ಮೇಲೆ ಹೋಗಬೇಕು ಅಂತ ಉಂಟು ಮಾತಿನ ಬಲದಿಂದಲೇ ಅವರು ಸ್ಟೆಪ್ ಬೈ ಸ್ಟೆಪ್ ಮುಂದೆ ಹೋಗಬೇಕು ಒಂದು ವೇಳೆ ಅವರು ಈಗ ತಾಯಿ ಜೊತೆಗೇನು ಆಗುದಿಲ್ಲ ಜಗಳ ಮಾಡ್ಕೊಂಡ್ರು ವಲ್ಗರ್ ವರ್ಡ್ಸ್ಗಳನ್ನು ಯೂಸ್ ಮಾಡಿದರು ನೀನು ಹಾಗೆ ನೀನು ಹೀಗೆ ನೀನು ಪೀಡೆ ಅದೆಲ್ಲ ಬಂದ್ಬಿಡ್ತು ವರ್ಡ್ಸ್ ಸೊ ಕವನ ಮುಂದೆ ಹೋಗುವುದಿಲ್ಲ ಮತ್ತೆ ಕವನ ಕವನವಾಗಿಯೇ ಅದು ಉಳಿದು ಬಿಡುತ್ತೆ ಅರ್ಥ ಆಯ್ತಮ್ಮ ನಿಮಗೆ ಅದಕ್ಕೆ ಅವರಿಗೆ ಮಾತು ಮಾತಿನ ದಾಟಿ ಏನುಂಟು ಹೇಗೆ ಮಾತಾಡಬೇಕು ಒಬ್ಬರ ಜೊತೆಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಇದನ್ನು ಹೇಳಿಕೊಡ್ಲಿಕ್ಕೆ ಹೇಳಿಕೊಡಿ ಅವರಿಗೆ ಅವರ ಕಮ್ಯುನಿಕೇಶನ್ ಏನುಂಟು ಅದೇ ಅವರ ಲೈಫಲ್ಲಿ ಬಹಳ ಮೇಜರಾದ ರೂಲನ್ನು ನಿಭಾಯಿಸ್ತದೆ ಓಕೆನಾ ಅದಕ್ಕೋಸ್ಕರ ಯಾರ ಜೊತೆ ಮಾತಾಡಬೇಕು ಬಹಳ ಪ್ರೀತಿಯಿಂದ ಮಾತಾಡಲಿಕ್ಕೆ ಬಹಳ ಸಮಾಧಾನಕರವಾಗಿ ಮಾತಾಡಲಿಕ್ಕೆ ಕೇಳಿ ಯೋಚನೆ ಮಾಡಿ ಮಾತಾಡಲಿಕ್ಕೆ ಕೇಳಿ ಆನಂತರ ಗಾಯತ್ರಿ ಮಂತ್ರದ ಪಠನೆಯನ್ನು ಪ್ರತಿದಿನ ನೂರ ಎಂಟು ಬಾರಿ ಬೆಳಿಗ್ಗೆ ನೂರ ಎಂಟು ಬಾರಿ ಸಂಜೆ ಜಪ ಜಪ ಮಾಡುವಂಥೇಳಿ ಅವರೊಂದು ಹಂತಕ್ಕೆ ಬರಲಿಕ್ಕೆ ಸ್ಟಾರ್ಟ್ ಅವರಿಗೆ ಗೊತ್ತಾಗುತ್ತೆ ಕಾಮನ್ ಸೆನ್ಸ್ ನಾನೇಂತ ಮಾಡಬೇಕಂತ ನಾನೇನು ಮಾಡಬೇಕಪ್ಪ ಅದೆಲ್ಲ ಕಾಮನ್ ಸೆನ್ಸ್ ಬಲಿಕೆ ಸ್ಟಾರ್ಟ್ ಅಷ್ಟು ಬಂದರೆ ಸಾಕು ಗೆದ್ದು ಬಿಡ್ತಾರೆ ನಮ್ಮ ಲೈಫಲ್ಲಿ ತುಂಬಾ ಚೆನ್ನಾಗಿರುತ್ತೆ ಆದರೂ ಕೂಡ ಹೇಳ್ತಾರೆ ಅಮ್ಮ ಇವರಿಗೆ ಸಾಧಾರಣ ಇಪ್ಪತ್ತಾರರಲ್ಲಿ ಮದುವೆ ಯೋಗ ಅಮ್ಮ ಬಟ್ ಅದಕ್ಕಿಂತ ಮುಂಚೆನೇ ಮದುವೆ ಯೋಗ ಬಂದ ಮದುವೆಗೆ ಸಂಬಂಧ ಏನಾದರೂ ಬಂದ್ರೆ ಕೂಡಲೇ ಮದುವೆ ಮಾಡಿಬಿಡಿ ಅಮ್ಮ ಅವರಿಗೆ ತುಂಬಾ ಚೆನ್ನಾಗಿರ್ತಾರೆ ಒಳ್ಳೇದಾಗಲಿ ಕರೆ ಎಲ್ಲ ತುಂಬಾ ತುಂಬಾ ಹೇಳ್ತೀನಲ್ಲ ಏನೋ ಗಾಯತ್ರಿ ಮಂತ್ರದ ಪಠನೆ ಮಾಡಿಸಿ ಓಕೆನಾ ಆನಂತರ ಮಾತು ನಿಮಗೆ ನಾನು ಹೇಳೋದು ನೀ ಕವನ ಅಂತ ಹೆಸರಿಟ್ಕೊಂಡಾಗ ಅದು ಮಾಡಿಸಿ ಆನಂತರ ಆನಂತರ ಅವರ ಮಾತುಕತೆ ಅವರ ಕಮ್ಯುನಿಕೇಶನ್ ಅದು ಬಹಳ ಚೆನ್ನಾಗಿರ್ಬೇಕಮ್ಮ ಎಲ್ಲರೂ ಇಷ್ಟ ಪಡ್ಬೇಕೆ ಕವನೇ ರೀತಿ ಮಾತಾಡ್ತಾಳಪ್ಪ ತುಂಬಾ ಯಾಕಂದ್ರೆ ಅವ್ರಿಗೆ ಭಾಷಣ ಮಾಡುವ ಕಲೆ ಬರ್ಬೇಕಂದ್ರೆ ಇಂಡಿಕೇಶನ್ ಉಂಟಾ ಮರ್ತಾ ಇತ್ತಾ ಸ್ವಲ್ಪ ಇಲ್ಲ ಜಾಸ್ತಿ ಆಡ್ಲಿ ಕಡಿಮೆ ಆಡಲಿ ಪರವಾಗಿಲ್ಲ ಬಟ್ ಆ ಮಾತು ಅಷ್ಟು ಸೌಮ್ಯವಾಗಿರ್ಬೇಕು ಅದ್ರ ಮುಖಾಂತರ ಗೆಲುವು ಕಾಣುವಮ್ಮ ಅನ್ಯತ ಆಗಲ್ಲ ಒಂದು ವೇಳೆ ಮಾತೇ ಇಲ್ಲ ಮಾತು ಸರಿ ಇಲ್ಲ ಅಂದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಓಕೆನಾ ಎಸ್ ಕರೆ ಮಾಡಿದಕ್ಕೆ ತುಂಬಾ ತುಂಬಾ ಧನ್ಯವಾದಗಳಮ್ಮ ಪ್ರತಿಯೊಂದು ಹೆಸರನ್ನವರ್ಗ ಅವ್ರದೇ ಆದಂತಹ ಒಂದು ಅಟ್ರಿಬ್ಯೂಟ್ಸ್ ಇರ್ತದೆ ಅದನ್ನೆಲ್ಲ ಫಾಲೋ ಮಾಡ್ಲಿಕ್ಕೆ ಪ್ರಯತ್ನ ಅಂತೂ ಮಾಡ್ಲೇಬೇಕು ಯಾರೇ ಇದ್ರು ಕೂಡ ಅದು ಪ್ರಯತ್ನ ಮಾಡಿದಾಗ ಅದು ಒಳ್ಳೆ ರಿಸಲ್ಟ್ ನಮ್ಮ ಪಾಲಿಗೆ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಓಕೆನಾ ಈ ಜಾತಕಕ್ಕೆ ಹೇಗೆ ಕವನ ಅಂತ ಹೆಸರಿಟ್ಕೊಂಡಿದ್ದಾರೆ ತು ಕವನ ಅಂತ ಹೆಸರಿಟ್ಕೊಂಡಾಗ ಮಾತಿನ ಅಲ್ವ ಅವ್ರಿಗೆ ಮಾತೆ ಅವರ ಒಂದು ಸಂಪತ್ತು ಆ ಮಾತನ್ನು ಅಷ್ಟು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ಕಮ್ಯುನಿಕೇಷನ್ ಅಷ್ಟು ಇಟ್ಕೊಳ್ಬೇಕಾಗುತ್ತೆ ಯಾರ ಜೊತೆ ಜಗಳ ಮಾಡುವ ಹಾಗಿಲ್ಲ ಆಗೇನಾಗುತ್ತೆ ಲೈಫಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಏನಾಗುತ್ತೆ ಅವ್ರ ಮೇಲೆ ಬಲಿಕೆ ಶುರು ಮಾಡ್ತಾರೆ ಬಹಳ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡ್ಬೋದು ಕೆ ಅಕ್ಷರದಲ್ಲಿ ನೀವು ಕೂಡ ಇದ್ರೆ ನೀವು ಟ್ರೈ ಮಾಡಿ ನೋಡಿ ನಿಮಗೂ ಗೊತ್ತಾಗುತ್ತೆ ಕೆ ಅಕ್ಷರಕ್ಕೆ ಏನು ಇಂಪಾರ್ಟೆಂಟ್ ಉಂಟು ಉಂಟಂತ ಕೆ ಅಕ್ಷರಕ್ಕೆ ಇಂಪಾರ್ಟೆಂಟ್ ಇರೋದೇ ಕಮ್ಯುನಿಕೇಷನ್ ಓಕೆನಾ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಯಾಕಂದರೆ ನೀವೇನು ಮಾಡ್ತಾರೆ ಕೆ ಎಕ್ಸ್ ಸರ್ ಅವರು ವಿಶೇಷವಾಗಿ ಹೇಳಬೇಕಾದ್ರೆ ನಿಮಗೆ ಒಂದು ಬಾರಿ ದೇವರ ಮೇಲೆ ವಿಶೇಷ ನಂಬಿಕೆ ಮತ್ತೊಂದು ಬಾರಿ ಏನೂ ಇಲ್ಲ ರೈಟ್ ತಾನೇ ಒಂದು ನಾಲ್ಕು ತಿಂಗಳು ದೇವರನ್ನ ನಂಬಿ ಆಯ್ತು ಈಗ ಎಲ್ಲ ಅವ್ನು ಇದ್ದಾನಪ್ಪ ಅವನಿಂದಲೇ ಎಲ್ಲ ಅವನು ಹಾಗೆ ಅವ್ನು ಹೀಗೆ ಮಂತ್ರ ಬಡೋದೇ ಆಯಿತು ಮತ್ತೊಂದು ನಾಲ್ಕು ತಿಂಗಳು ಏನೂ ಇಲ್ಲ ಅಲ್ವಾ ಆಯಿತು ಸುಮ್ಮನೆಪ್ಪ ದೇವರೆಲ್ಲ ಅದೆಲ್ಲ ನಾವು ಹೇಳುವಂಥದ್ದು ಅದೆಲ್ಲ ಅಷ್ಟು ಸುಲಭ ಅಲ್ಲ ಈ ರೀತಿಯಾದಂಥ ಮಾತುಕತೆ ರೈಟ್ ತಾನೇ ಓಕೆನಾ ಒಮ್ಮೆ ಡೌನ್ ಸ್ಟೇಜ್ ಇರ್ತೀರ ಒಮ್ಮೆ ಎತ್ತರದ ಸ್ಟೇಜಲ್ಲಿ ಇರ್ತೀರಿ ಈ ಒಂದೇ ರೀತಿ ಇಟ್ಕೊಳ್ಬೇಕಾಗುತ್ತೆ ಅದೇ ರೀತಿ ಕಮ್ಯುನಿಕೇಷನನ್ನು ಭಾಳ ಇಟ್ಕೊಳ್ಳಿ ಶೌಟಿಂಗ್ ಮಾಡಿ ಮಾತಾಡುವಾಗಿಲ್ಲ ಬಹಳ ಪ್ರೀತಿಯಿಂದ ಕಮ್ಯುನಿಕೇಟ್ ಮಾಡಿದರೆ ಕೆ ಅಕ್ಷರದವ್ರು ಯಾರೇ ಇದ್ದರೂ ಕೂಡ ಯಾರೇ ಇರಲಿ ನಿಮ್ಮಲ್ಲಿ ಕೆ ಅಕ್ಷರವ್ರು ಯಾರೇ ಇದ್ದರೂ ಕೂಡ ಅವ್ರು ಬಹಳ ಒಳ್ಳೆ ರಿಸಲ್ಟನ್ನು ಲೈಫಲ್ಲಿ ಪಡ್ಕೊಳ್ಳುವಂತಹ ಯೋಗ ಭಾಗ್ಯ ಅವ್ರ ಬಲ್ಲಿಗೆ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಸೊ ಅದಕ್ಕೋಸ್ಕರ ಈ ಒಂದು ಮೇಷಲ್ ಒಂದ್ರೆ ವಿಚಾರ ಮಾತಾಡಿದೆ ನಿಮಗೆ ಅಲ್ವಾ ಅದಕ್ಕೋಸ್ಕರ ಸ್ಯಾಕ್ರಿಫೈಸ್ ಮಾಡಲಿಕ್ಕೆ ಕಲಿ ಕಲ್ತುಕೊಳ್ಳಿ ಅಂತ ಹೇಳಿದಾಗ ಶನಿ ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅದೇನು ಬ್ಯಾಡ್ ಫ್ರೀಕ್ವೆನ್ಸಿ ಉಂಟು ಅದೆಲ್ಲವೂ ಕೂಡ ಖತಮ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತುಂಬ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಳುವಂಥ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ ಆದಾಗ್ಯೂ ಹನ್ನೊಂದೇ ಮನೆ ಶನಿ ಅಂದಾಗ ಹನ್ನೊಂದೇ ಮನೆ ರಿಸಲ್ಟ್ ಕೊಡ್ತಾನೆ ನಿಮಗೆ ಕಷ್ಟಪಟ್ಟನಂತರ ಇಷ್ಟ ಕೊಡ್ತಾನೆ ಅಂತ ಅದರ ಅರ್ಥ ಏನಂದರೆ ಶನಿ ಮಹಾರಾಜ ಯಾವಾಗ ಯಾವಾಗ ಸಾಧಾರಣ ಎರಡೂವರೆ ವರ್ಷಗಳ ಕಾಲ ಅಲ್ಲಿರ್ತಾನೆ ಆನಂತರ ಯಾವಾಗ ಎರಡು ವರ್ಷ ಆಯಿತು ಅಂತ ಇಟ್ವೋ ಆನಂತರ ದಿನಗಳಲ್ಲಿ ನಿಮಗೆ ಸ್ಯಾಲ್ರಿಯಲ್ಲಿ ಹೈಕ್ ಮಾಡಿಬಿಡ್ತಾನೆ ನಿಮಗೆ ಸ್ಯಾಲ್ರಿಯನ್ನು ಜಾಸ್ತಿ ಮಾಡಿಸ್ಬಿಡ್ತಾನೆ ಸ್ಯಾಲ್ರಿಯಲ್ಲಿ ಒಳ್ಳೆಯದನ್ನು ಕೊಡ್ತಾನೆ ಅಂತ ಎಲ್ಲ ರೀತಿಯಲ್ಲಿ ಅಕ್ಯುಮುಲೇಟ್ ಮಾಡ್ಬೋದು ತುಂಬ ಒಳ್ಳೆ ರಿಸಲ್ಟನ್ನು ಆ ಮೂಮೆಂಟಲ್ಲಿ ಪ್ರೊಡ್ಯೂಸ್ ಮಾಡಿ ಅಂತ ಹೋಗಿ ಹೋಗ್ತಾನೆ ಓಕೆನಾ ಆನಂತರ ಮೇಷಲಗ್ನದವ್ರಿಗಿರೋ ಪ್ರಿಕಾಷನ್ ಏನುಂಟು ತಗ್ಗಿ ಬಗ್ಗಿ ನಡೆಯುವಂಥದ್ದು ಎಲ್ಲರ ಜೊತೆ ಕೂಡ ಅದು ಸೇವಕ ವರ್ಗ ಇರ್ಬೋದು ಲೇಬರ್ಸ್ ಇರ್ಬೋದು ಅಲ್ವಾ ಯಾರೇ ಇದ್ದರೂ ಕೂಡ ನಿಮ್ಮಗಿಂತ ಕೆಳಗಿನವರು ಯಾರೇ ಇದ್ದಾರೆ ಯಾರಾದರೂ ಇದ್ದರೆ ಅವರ ಜೊತೆಗೆ ನಿಮ್ಮ ಒಂದು ಬಿಹೇವಿಯರ್ ಏನುಂಟು ನೀವು ಬಹಳ ತಗ್ಗಿ ಬಗ್ಗೆ ನಡಿಬೇಕು ಆಗ ಮೇಷಲಗ್ನದವರಿಗೆ ಬಂದಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಆಪ್ಸ್ಟಕಲ್ಸ್ ಎಲ್ಲ ಕೂಡ ಅಲ್ಲಿಂದಲೇ ಮಂಜಿನಂತೆ ಕರಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಟ್ರೈ ಮಾಡಿ ನೋಡಬೇಕು ಎಲ್ಲರೂ ಕೂಡ ರೈಟ್ ತಾನೆ ಓಕೆನಾ ಸೊ ಇದು ಪರಿಹಾರ ಅಂತ ಹೇಳ್ತೇನೆ ನಮ್ಮ ಮೇಷ ಮೇಷಲಗ್ನದವರು ಓಕೆ ಗೊತ್ತಾಯ್ತು ನೆಕ್ಸ್ಟ್ ಬಂದ ಮೇಡಮ್ ವೃಷಭ ಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ವೃಷಭ ಲಗ್ನದವರಿಗೆ ಶನಿ ಮಹಾರಾಜನ ಭ್ರಮಣ ಎಲ್ಲಿ ಆಗುತ್ತೆ ಅದು ಹನ್ನೊಂದು ಹತ್ತನೇ ಸಾರಿ ಹತ್ತನೇ ಮನೆಯಲ್ಲಿ ಆಗುತ್ತೆ ವೃಷಭ ಲಗ್ನಕ್ಕೆ ರೈಟಾ ವೃಷಭಲಗ್ನ ಜಾತಕ ಶನಿ ಮಹಾರಾಜ ಹತ್ತನೇ ಮನೆಯಲ್ಲಿ ಭ್ರಮಣ ಮಾಡ್ತಾನೆ ಈಗ ಓಕೆನಾ ಕುಂಭರಾಶಿ ಹತ್ತನೇ ಇರ್ತದೆ ಜನವರಿ ನಂತರ ಹತ್ತನೇ ಮನೆಯಲ್ಲಿ ಭ್ರಮಣ ಮಾಡ್ತಾನಪ್ಪ ಹಾಗಾದರೆ ಜನವರಿಯಲ್ಲಿ ಹತ್ತನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡಿದಾಗ ಏನು ರಿಸಲ್ಟನ್ನು ಪ್ರೊಡ್ಯೂಸ್ ಮಾಡ್ತಾನೆ ಒಂದೇ ರಿಸಲ್ಟ್ ಹೇಗೆ ನೋಡ್ಕೊಳ್ಬೇಕು ನಿಮ್ಮ ನಾಟಲ್ ಚಾರ್ಟಲ್ಲಿ ಶನಿ ಎಲ್ಲಿದ್ದಾನೆ ಅದನ್ನು ನೋಡಿಕೊಂಡೇ ನೀವು ಡಿಶ್ ಅನ್ನು ತೊಗೊಳ್ಬೇಕು ಶನಿ ಮಹಾರಾಜ ಯಾವ ರೀತಿಯ ರಿಸಲ್ಟನ್ನು ಕೊಡ್ತಾನೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಶನಿ ಮಹಾರಾಜ ಜಾತಕದ ಎರಡನೇ ಮನೆಯಲ್ಲಿ ಅಲ್ವಾ ಲಗ್ನದ ಎರಡನೇ ಮನೆಯಲ್ಲಿ ಶನಿ ಮಹಾರಾಜ ಇದ್ದಾನೆ ಅಂತ ಇಟ್ಕೊಳ್ಳೋಣ ನಾಟಲ್ ಚಾರ್ಟಲ್ಲಿ ಓಕೆ ಈಗ ಶನಿ ಮಹಾರಾಜ ಎಲ್ಲಿ ಬರ್ತಾನೆ ಆತ ಹತ್ತನೇ ಮನೆಗೆ ಬರ್ತಾರೆ ಹಾಗಾದರೆ ನಿಮಗೇನಾಗುತ್ತೆ ನಿಮ್ಮ ಸ್ಯಾಲ್ರಿಯಲ್ಲಿ ಹೈಕ್ ಮಾಡುವಂಥ ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡಿದೆ ಸ್ಯಾಲ್ರಿ ಜಾಸ್ತಿ ಬೇಕು ಸಂಬಳ ಜಾಸ್ತಿ ಬೇಕು ಲಾಭ ಜಾಸ್ತಿ ಬೇಕು ಅದರಲ್ಲಿ ಆತ ಹೈಕ್ ಮಾಡುವಂಥ ಒಂದು ಯೋಗ ಭಾಗ್ಯವನ್ನು ಕ್ರಿಯೇಟ್ ಮಾಡಿ ಅದರ ಜೊತೆಗೆ ನಿಮ್ಮ ಕುಟುಂಬ ಜೀವನದಲ್ಲಿ ಅದೇನೋ ಅಡಚಣೆಗಳನ್ನು ತಂದೊಡ್ತಾನೆ ಅದೇನೋ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ತಾನೆ ಅಂತ ಮತ್ತೊಂದು ಇಂಡಿಕೇಶನ್ ಇದೆ ಇದು ಎರಡು ಘಟನೆಗಳು ಕೂಡ ಆ ಮೂಮೆಂಟಲ್ಲಿ ಜರಗ್ತವೆ ಶನಿ ಮಹಾರಾಜ ಎಲ್ಲಿದ್ದಾನೆ ನೋಡ್ಕೊಂಡು ಡಿಶ್ ತಗೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಅಂತ ಖಂಡಿತ ಓಕೆ ಗೊತ್ತಾಯಿತೀವಿ ಈಗ ಹತ್ತನೇ ಮನೆಯಲ್ಲಿ ಶನಿ ಮಹಾರಾಜ ಹೋಗ್ತಾ ಇದೆ ನೋಡಿ ಹತ್ತನೇ ಮನೆ ಜಾತಕದ ಹತ್ತನೇ ಮನೆ ಅಂತ ಏನುಂಟು ನ್ಯಾಚುರಲ್ ಶನಿಯದ್ದೇ ರಾಶಿ ಇರ್ತದೆ ಶನಿ ಮಹಾರಾಜನದ್ದೇ ರಾಶಿ ಇರ್ತದೆ ಹತ್ತನೇ ಮನೆ ಅಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಅಂದಾಗ ಡೆಫಿನೆಟಾಗಿ ನಿಮ್ಮ ಕಾರ್ಯಕ್ಷೇತ್ರ ತೊಂದರೆಗೊಳಗಾಗುತ್ತೆ ಅಂತಲೇ ಇಂಡಿಕೇಶನ್ ಅದರ ಅರ್ಥ ಬಹಳ ಹಾರ್ಡ್ ವರ್ಕನ್ನು ಮಾಡಬೇಕಾಗುತ್ತೆ ಬಹಳಷ್ಟು ಕಮಿಟ್ಮೆಂಟ್ ಇರ್ತದೆ ಬಹಳಷ್ಟು ಒತ್ತಡಗಳಿರ್ತವೆ ಆ ಒತ್ತಡಗಳನ್ನು ನಿಭಾಯಿಸ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಹತ್ತನೇ ಮನೆಯಲ್ಲಿ ಶನಿ ಮಹಾರಾಜ ಬಂದಾಗ ತುಂಬ ಸುಲಭ ಅಂತೂ ಖಂಡಿತ ಅಲ್ಲ ನೋಡಿ ಶನಿ ಮಹಾರಾಜನ ದೃಷ್ಟಿಯಲ್ಲಿ ಇರ್ತದೆ ಮೂರನೇ ದೃಷ್ಟಿ ಹನ್ನೆರಡನೇ ಮನೆಗೆ ಹೋಗಿರ್ತದೆ ಆನಂತರ ಶನಿ ಮಹಾರಾಜ ತನ್ನ ಒಂದು ಏಳನೇ ದೃಷ್ಟಿಯಿಂದ ನಾಲ್ಕನೇ ಮನೆಯನ್ನು ನೋಡ್ತಾನೆ ಆನಂತರ ಶನಿ ಮಹಾರಾಜ ತನ್ನೊಂದು ಹತ್ತನೇ ದೃಷ್ಟಿಯಿಂದ ಸೆವೆಂತ್ ಹೌಸನ್ನು ನೋಡ್ತಾ ಇದ್ದಾನೆ ಏಳನೇ ಮನೆಯನ್ನು ನೋಡ್ತಾನೆ ಅಲ್ವಾ ಹಾಗಾದರೆ ಮೂರನೇ ದೃಷ್ಟಿಯಿಂದ ನಿಮ್ಮ ವ್ಯಯಸ್ಥಾನವನ್ನು ನೋಡಿದ ಅಂದಾಗ ಖರ್ಚು ವೆಚ್ಚದ ವಿಚಾರಗಳಲ್ಲಿ ನಿಮಗೆ ಸಮಸ್ಯೆಗಳು ಉಂಟಾಗ್ಬೋದು ಖರ್ಚು ಮಾಡಲಿಕ್ಕೆನೇ ಹಣನೇ ಇಲ್ಲ ಆ ಪರಿಸ್ಥಿತಿ ಕ್ರಿಯೇಟ್ ಆಯಿತು ಏನು ಮಾಡಬೇಕು ಗೊತ್ತಾಗೋದಿಲ್ಲ ಖರ್ಚು ಸಾಕಾಗೋದಿಲ್ಲ ಈ ಪರಿಸ್ಥಿತಿನ ಕ್ರಿಯೇಟ್ ಮಾಡ್ತಾನೆ ಅಥವಾ ಕೆಲವೊಮ್ಮೆ ಟ್ರಾವೆಲಿಂಗ್ ಮಾಡಬೇಕಾದ ಎಲ್ಲಿ ಟ್ರಾವೆಲಿಂಗ್ಗೆ ಹೋಗ್ತೀರಾ ನೀವು ಅಲ್ಲಿ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡಬಲ್ಲ ಇನ್ನು ಕೆಲವೊಮ್ಮೆ ಏನಾಗುತ್ತೆ ಹನ್ನೆರಡನೇ ಮನೆ ಯಾವ ಪ್ಲಾನೆಟ್ಸ್ ಇದೆ ನೋಡಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಹನ್ನೆರಡನೇ ಮನೆಯಲ್ಲಿ ಮಂಗಳ ಬಂದ್ಬಿಟ್ಟ ಅಂತ ಹೇಳಿ ಈಗ ನಿಮ್ಮ ಸ್ತ್ರೀ ಜಾತಕ ಹನ್ನೆರಡನೇ ಮನೆಯಲ್ಲಿ ಮಂಗಳ ಬಂದುಬಿಟ್ಟ ಹತ್ತನೇ ಮನೆಯಲ್ಲಿ ಶನಿ ಮಹಾರಾಜ ಭ್ರಮಣ ಮಾಡ್ತಾ ಇದ್ದಾನೆ ಮೂರನೇ ದೃಷ್ಟಿಯಿಂದ ಮಂಗಳನನ್ನು ನೋಡ್ತಾ ಇದ್ದಾನೆ ಹಾಗಾದ್ರೆ ನಿಮ್ಮ ಸ್ತ್ರೀಯರಿಗಾದರೆ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಮದುವೆ ಆದವರಿಗೆ ಮದುವೆ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಅಡೆತಡೆಗಳು ಬರ್ತವೆ ಬೆಡ್ರೂಮ್ ಲೈಫ್ ಟೋಟಲಿ ಸ್ಪಾಯ್ಲ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದಿನ ಒಂದು ಕಡೆಯಿಂದ ಮತ್ತೊಂದು ಕಡೆ ಹೋಗ್ಲಿಕ್ಕಿಲ್ಲ ರಿಲ್ಯಾಕ್ಸೇಷನ್ನೇ ಬಿಡ್ತೀರಾ ತುಂಬಾ ಟೆನ್ಷನ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅರ್ಥ ಇದೆ ನಿಮಗೆ ಇದು ವಿಚಾರ ಅಂತ ಹೇಳ್ತೇನೆ ಅಲ್ವಾ ಆಗ ಪರಿಹಾರ ಮಾಡ್ಕೊಳ್ಬೇಕಾದಕ್ಕೆ ನೀವೇನು ಮಾಡಬೇಕಾ ವಿಷಯ ಬೇರೆ ಓಕೆ ತೋ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಇದು ಯಾಕಪ್ಪ ತೊಂದರೆ ಬರ್ತಾ ಉಂಟು ಆಗ ಪರಿಹಾರ ಮಾಡಿಕೊಂಡಾಗ ಅದು ಮೇ ಬಿ ಅದು ಸರಿಯಾಗುವಂಥ ಸಾಧ್ಯ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ರೈಟ್ ತಾನೆ ಓಕೆ ಅದೇ ರೀತಿಯಲ್ಲಿ ಶುಕ್ರ ಬಂದ್ಬಿಟ್ಟ ಆಗ ಕೂಡ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ನಿಮಗೆ ಅಲ್ವಾ ಅದೇ ರೀತಿಯಲ್ಲಿ ಬುಧ ಬಂದ್ಬಿಟ್ಟು ನಿಮ್ಮ ವ್ಯವಹಾರಗಳು ಡಿಸ್ಟರ್ಬೆನ್ಸ್ ಆಗ್ಬೋದು ನರಕ್ಕೆ ಸಂಬಂಧ ತೊಂದರೆಗಳು ಬರ್ಬೋದು ನಪುಂಸಕತೆ ಬರ್ಬೋದು ಬೆಡ್ರೂಮ್ ಲೈಫ್ ಡಿಸ್ಟರ್ಬೆನ್ಸ್ ಆಗ್ಬೋದು ಪ್ರಯಾಣ ಮಾಡಲಿಕ್ಕೆ ಆಗುವುದಿಲ್ಲ ಟ್ರಾವೆಲಿಂಗ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮಕ್ಕಳ ಮಕ್ಕಳ ವಿಚಾರದಲ್ಲಿ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಈ ವಿಚಾರಗಳಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತವೆ ನಮ್ಮ ವೃಷಭ ಲಗ್ನದವರಿಗೆ ರೈಟ್ ಓಕೆ ಆ ನಂತರ ಆತ ಏನು ಮಾಡ್ತಾನೆ ತನ್ನ ಒಂದು ಏಳನೇ ದೃಷ್ಟಿಯಿಂದ ನೇರವಾಗಿ ನಾಲ್ಕನೇ ಮನೆಯನ್ನು ನೋಡ್ತಾ ಇರ್ತಾನೆ ಹಾಗಾದ್ರೆ ಅಲ್ಲಿ ಮನೆ ವಿಚಾರ ಭೂಮಿ ವಿಚಾರ ತಾಯಿ ವಿಚಾರ ಇದೆಲ್ಲವೂ ಕೂಡ ಇನ್ಫ್ಲುಯನ್ಸ್ ಆಯಿತು ಅಂತ ಇಂಡಿಕೇಶನ್ ತಾಯಿ ಬಹಳಷ್ಟು ಇನ್ಫ್ಲುಯೆನ್ಸ್ ಆಗುತ್ತೆ ಬಹಳಷ್ಟು ತೊಂದರೆಗಳನ್ನ ಬಹಳಷ್ಟು ಅಬ್ಸ್ಟಕಲ್ಸ್ ಅನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಬರ್ಬೋದು ಬರಬಹುದು ರೈಟ್ ತಾನೆ ಓಕೆನ ಈಗ ವೃಷಭಲಗ್ನದವರಿಗೆ ಶನಿ ಮಹಾರಾಜ ಯಾರು ಆತ ನೈನ್ತ್ ಲಾರ್ಡ್ ಅಂದ್ರೆ ಆತ ಭಾಗ್ಯಾಧಿಪತಿ ಕೂಡ ಆತ ದಶಮಾಧಿಪತಿ ಕೂಡ ಆ ನಂತರ ಆತ ಬಾದಾಧಿಪತಿ ಕೂಡ ಅದು ಬಾದಾಧಿಪತಿಯಾಗಿ ಆಗಿ ಬಂದಿರುವುದರಿಂದ ಜಾಸ್ತಿ ಬಾಧೆಯನ್ನು ಕ್ರಿಯೇಟ್ ಮಾಡಬಲ್ಲ ಅಂತ ಇಂಡಿಕೇಶನ್ ಎಲ್ಲಿವರೆಗೆ ನೀವು ನೀವು ಲೇಬರ್ ವರ್ಗಕ್ಕೆ ಸೇವಕ ವರ್ಗಕ್ಕೆ ಅಥವಾ ನಿಮ್ಮ ಜೊತೆ ಕೆಲಸ ಮಾಡೋರಿಗೆ ಮರ್ಯಾದೆನೇ ಕೊಟ್ಟಿಲ್ಲ ಅಥವಾ ಅವರ ಒಂದು ಇಚ್ಛೆಗಳನ್ನು ಪೂರೈಕೆ ಮಾಡಿಲ್ಲ ನೀವು ನಿಮ್ಮಿಂದ ಕೆಪಾಸಿಟಿ ಉಂಟು ಬಟ್ ಮಾಡಿಲ್ಲ ನೀವು ಬೈತಾನೆ ಇರ್ತೀರಾ ಅವ್ರನ್ನ ಗೋಳಿದುಕೊಳ್ತೀರಾ ತೊಂದರೆ ಕ್ರಿಯೇಟ್ ಮಾಡ್ತೀರಾ ಯಾವುದು ಸ್ಯಾಕ್ರಿಫೈಸ್ ಮಾಡಿ ಇಲ್ಲ ನೀವು ಅಂದಾಗ ಏನಾಯಿತು ಶನಿ ಮಹಾರಾಜಿಂದ ಜಾಸ್ತಿನೇ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಒಂದು ವೇಳೆ ಅದು ಮಾಡಿದರೆ ಶನಿ ಮಹಾರಾಜ ಅಂಥ ಪ್ರಾಬ್ಲಮನ್ನು ಡೆಫಿನೆಟಾಗಿ ಕ್ರಿಯೇಟ್ ಮಾಡಲ್ಲ ಓಕೆ ಅದಕ್ಕೋಸ್ಕರ ಶನಿ ಮಹಾರಾಜನಿಂದ ಪಾರಾಗಬೇಕಾದ್ರೆ ನಾನೊಂದು ಟೆಕ್ನಿಕ್ ಹೇಳಿದಲ್ವ ಈಗ ರೈಟ್ ಅದನ್ನು ಫಾಲೋ ಮಾಡಬೇಕು ತಾನೇ ಬೆಳಿಗಿನ ಹೊತ್ತು ಸೊ ಫಾಲೋ ಮಾಡಿದಾಗ ಡೆಫಿನೆಟ್ ಆಗಿ ಶನಿ ಮಹಾರಾಜನಿಂದ ಒಳ್ಳೆ ರಿಸಲ್ಟ್ ಬರುತ್ತೆ ಇನ್ನು ನೀವು ಎಳ್ಳೆಣ್ಣೆಯನ್ನು ತೆಗೆದುಕೊಂಡೋಗಿ ಈಶ್ವರನ ಟೆಂಪಲ್ಗೆ ಹಾಕೋದು ಎಳ್ಳೆಣ್ಣೆಯನ್ನು ತೆಗೆದುಕೊಂಡು ಹೋಗಿ ನೀವು ಆಂಜನೇಯ ಟೆಂಪಲ್ಗೆ ಹಾಕೋದು ಅದು ಪರವಾಗಿಲ್ಲ ಅಂತ ಹೇಳಿದೆ ಅದರ ಮುಖಾಂತರ ಕೂಡ ಶನಿ ಮಹಾರಾಜರಿಂದ ಒಂದಷ್ಟು ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಸೊ ಇದನ್ನು ಕೂಡ ಯಾರು ಬೇಕಾದರೂ ಫಾಲೋ ಮಾಡಿ ನೋಡ್ಬೋದು ಆದರೂ ಕೂಡ ಬೆಳಗಿನ ಹೊತ್ತು ನಾನು ಹೇಳಿದಂತಹ ಆ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ಅದು ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಟ್ಟೇ ಕೊಡೋದು ಅದಕ್ಕೋಸ್ಕರ ಶನಿ ಮಹಾರಾಜನ ಭ್ರಮಣೆಗೆ ಎಲ್ಲಿ ಆಗುತ್ತೆ ನಿಮ್ಮ ಜಾತಕದ ನಿಮ್ಮ ಜಾತಕದ ಹತ್ತನೇ ಮನೆಯಲ್ಲಿ ಆಗುತ್ತೆ ವೃಷಭ ಲಗ್ನದವರಿಗೆ ಹಾಗಾದರೆ ನಾಲ್ಕನೇ ಮನೆಗೆ ಆತ ದೃಷ್ಟಿ ಇಟ್ಟಿರುವುದರಿಂದ ಖಂಡಿತವಾಗಿ ಏನಾಗುತ್ತೆ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮನೆ ವಿಚಾರ ಭೂಮಿ ವಿಚಾರ ತಾಯಿ ವಿಚಾರ ಎಲ್ಲವೂ ಕೂಡ ಸಮಸ್ಯೆ ಕ್ರಿಯೆ ಅದರ ಜೊತೆಗೆ ಮಕ್ಕಳಿಗೆ ಏನಾದರೂ ಅದು ಬಂದುಬಿಡ್ತಾರೆ ಅವರ ಎಜುಕೇಷನ್ ಸಮೇತ ಪ್ರಾಥಮಿಕ ಹಂತದ ಎಜುಕೇಷನ್ ಏನು ಅದು ಡಿಸ್ಟರ್ಬೆನ್ಸ್ ಆಗುವಂತ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಆನಂತರ ಶನಿ ಏನು ಮಾಡ್ತಾರೆ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ತನ್ನ ಒಂದು ಹತ್ತನೇ ದೃಷ್ಟಿಯಿಂದ ಆತ ಏಳನೇ ಮನೆಯನ್ನು ನೋಡ್ತಾ ಇದ್ದಾರೆ ಹಾಗಾದರೆ ಏಳನೇ ಮನೆ ನೋಡಿದಾಗ ಏನಾಯಿತು ಮದುವೆ ಜೀವನ ಇನ್ಫ್ಲುಯೆನ್ಸ್ ಆಯಿತು ಹಾಗಾದರೆ ಮ್ಯಾರಿಡ್ ಲೈಫ್ಗೆ ಸಂಬಂಧಪಟ್ಟಂಥ ಹಲವಾರು ತೊಂದರೆಗಳನ್ನು ಆತ ನೀಡ್ತಾನೆ ಅಂತಲೇ ಮತ್ತೊಂದು ಇಂಡಿಕೇಶನ್ ಇದೆ ರೈಟ್ ತಾನೇ ಓಕೆನಾ ಗೊತ್ತಾಯಿತು ಒಂದು ಇಟ್ಕೊಳ್ತೀನಪ್ಪ ಮಾತಾಡಲಿಕ್ಕೆ ತುಂಬ ಇದೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಇದೆ ನಿಮ್ಮ ಜೊತೆ ಖಂಡಿತ ಹಂಚಿಕೊಳ್ತೇನೆ ಬಟ್ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಶನಿ ಮಹಾರಾಜನ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ಹೇಳೋಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ ಆ ಇವತ್ತೇನು ಮಾಡೋಣ ಈ ಸಮಯ ಮೀರ್ತಾ ಇರೋದರಿಂದ ಆರೋಗ್ಯ ಅಷ್ಟು ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಿದ್ದೇನೆ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ಎಲ್ಲರಿಗೂ ಸಲಾಂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಥುರ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಳೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್